ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೇದಿಕ್ ಅಸ್ಟ್ರೋ ಮೈಂಡ್. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ವೇದಿಕ್ ಅಸ್ಟ್ರೋ ಮೈಂಡ್ ಈ ಚಾನಲಲ್ಲಿ ಎಲ್ಲರಿಗೂ ಅಸ್ಟ್ರಾಲಜಿ ಟೀಚ್ ಮಾಡ್ತಿದ್ದೀನಿ. ಮೇಜರ್ ಅಜೆಂಡಾ ವೇದಿಕ್ ಅಸ್ಟ್ರಾಲಜಿ ಯೂಸ್ ಮಾಡಿಕೊಂಡು ನಮ್ಮ ಮೈಂಡನ್ನ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಮೈಂಡನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ನಮಗೆಲ್ಲ ಗೊತ್ತಿದೆ ಅಸ್ಟ್ರಾಲಜಿನ ಫ್ಯೂಚರ್ ಪ್ರಿಡಿಕ್ಷನ್ ಯೂಸ್ ಮಾಡ್ತಾರೆ ಅಂತ. ನಾನು ಅದನ್ನು ಉಲ್ಟಾ ಹೇಳ್ತಾ ಇದ್ದೀನಿ. ಫ್ಯೂಚರ್ ಪ್ರಿಡಿಕ್ಷನ್ಗಿಂತ ನಮ್ಮಲ್ಲಿರೋ ಸ್ಟ್ರೆಂತ್ ನೋಡಿಕೊಂಡ್ರೆ ನಾವು ಫ್ಯೂಚರ್ ಪ್ರಿಡಿಕ್ಷನ್ಗಿಂತ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ಬೋದು ಅಂತ. ಆ ಫ್ಯೂಚರ್ ಪ್ರಿಡಿಕ್ಷನ್ ಹೇಳುತ್ತೆ ಬ್ಯಾಡ್ ಡೇ ಗುಡ್ ಡೇ ಅಂತ. ಆ ಬ್ಯಾಡ್ನ ಎಫೆಕ್ಟ್ ಕಮ್ಮಿ ಮಾಡ್ಬೋದು, ಗುಡ್ ಎಫೆಕ್ಟ್ನ ಜಾಸ್ತಿ ಮಾಡ್ಕೋಬೋದು. ನಿಮಗೆ ನೀವ್ಯಾರು ಅಂತ ಗೊತ್ತಿದೆ. ನೀವ್ಯಾರು ಅಂತ ಗೊತ್ತಿರೋದಕ್ಕೆ ಮೇಜರ್ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದರೆ ಅಸ್ಟ್ರಾಲಜಿ ಸಬ್ಜೆಕ್ಟು. ವೇದಿಕ ಅಸ್ಟ್ರಾಲಜಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಇವತ್ತಿನ ವೀಡಿಯೋ ಟಾಪಿಕ್ ಹೇಳ್ತೀನಿ. ಇವತ್ತಿನ ವೀಡಿಯೋ ಟಾಪಿಕ್ ಬಂದು ನನ್ನ ಲಗ್ನ ಸೀರೀಸ್ ಫೈನಲ್ ವೀಡಿಯೋ. ನಾನು ಈಗ ಒಂದು 3 ಎಪಿಸೋಡ್ ಮಾಡ್ತಾ ಇದ್ದೆ, ಬೇಸಿಕ್ ಕಂಪ್ಲೀಟ್ ಮಾಡಿದ್ದೀನಿ 7 ವೀಡಿಯೋಸಲ್ಲಿ. ಆ ಬೇಸಿಕ್ ಅಸ್ಟ್ರಾಲಜಿ ಇನ್ ಕನ್ನಡ, ಬೇಸಿಕ್ ಅಸ್ಟ್ರಾಲಜಿ ಇನ್ ಇಂಗ್ಲೀಷ್ ಎರಡು ಮಾಡಿದ್ದೀನಿ. ಎರಡಲ್ಲೂ ನೀವು ನೋಡಿದ್ರೆ ಬೇಸಿಕ್ನ ಫಂಡಮೆಂಟಲ್ಸ್ ಅರ್ಥ ಆಗುತ್ತೆ. ಕಂಪ್ಲೀಟ್ ನೀವು ಅಸ್ಟ್ರಾಲಜಿ ನಿಮ್ಮ ಲೈಫಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲೈಫ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನೀವು ಯಾರು ಅಂತ ಹೇಳೋದಕ್ಕೆ, ನಿಮಗೆ ಬೇಸಿಕ್ ನಾಲೆಜ್ ಬೇಕಲ್ಲ ಅಸ್ಟ್ರಾಲಜಿ, ಆ ಬೇಸಿಕ್ 7 ಈ ವೀಡಿಯೋಸಲ್ಲಿ ಕಂಪ್ಲೀಟ್ ಅರ್ಥ ಆಗುತ್ತೆ. ಅಡ್ವಾನ್ಸ್ಗೆ ಬಂದು ನಿಮ್ಮ ಲೈಫಲ್ಲಿ ನೀವು ಈಗ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಯಾವ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ, ನಿಮ್ಮ ಕೆರಿಯರಲ್ಲಿ ಹೇಗೆ ಡೀಪಾಗಿ ಅಂದರೆ ನಿಮ್ಮ ಕೆರಿಯರ್ನ ಇನ್ನೂ ಡೀಪಾಗಿ ಹೋಗೋದಕ್ಕೆ ಅಡ್ವಾನ್ಸ್ ಅಸ್ಟ್ರಾಲಜಿ. ಇದು ಲಗ್ನ ಸೀರೀಸ್. ಲಗ್ನ ಸೀರೀಸ್ ಯಾಕೆ ಅಂತ ನಾನು ಹೇಳಿದ್ದೆ, ಬೇಸಿಕ್ಕಾಗಿ ಏನು ಗೊತ್ತಿಲ್ಲ ಅಂದರೆ ಬೇಸಿಕ್ ಅವ್ರ ಲಗ್ನದಿಂದ ಅವ್ರಿಗೆ ಯಾವ ಗ್ರಹ ಗುಡ್ ಗ್ರಹ, ಯಾವ ಗ್ರಹ ಅಶುಭ ಗ್ರಹ ಅಂತ ಗೊತ್ತಾಯಿತು ಅಂದರೆ, ಆ ಮೇಜರ್ ದಶ ಆ ಅಂತರ್ದಶದಲ್ಲಿ ಯಾವ ಗ್ರಹ ರೂಲ್ ಮಾಡ್ತಿದೆ ಅಂತ ಗೊತ್ತಾದರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಟೈಮ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ. ಬ್ಯಾಡ್ ಟೈಮ್ ಅಂತ ಗೊತ್ತಾಯಿತು ಅಂದರೆ ಈಸಿಯಾಗಿ ಗ್ರಹ ರೆಮಿಡಿ ಮಾಡಿದ್ರೆ ಆ ಎಫೆಕ್ಟ್ಸ್ನ ಕಮ್ಮಿ ಮಾಡ್ಬೋದು. ನಾನು ಹೇಳಿದ್ದೆ ಕೂಡ 2022 ಫಸ್ಟ್ ವೀಡಿಯೋ ಮಾಡಿದ್ದಾಗ, ಅಂದರೆ ಈ ವರ್ಷದ ಟ್ರಾನ್ಸಿಸ್ಟ್ ನಿಮಗೆಲ್ಲ ಹೇಳಿದ್ದೆ. ಟ್ರಾನ್ಸಿಸ್ಟ್ ವೀಡಿಯೋ ಅರ್ಥ ಮಾಡಿಕೊಂಡು ನಿಮ್ಮೆಲ್ಲ ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಹೇಗಿದೆ ನಿಮ್ಮ ಟೈಮು ನಿಮ್ಮ ಪೀರಿಯಡ್ ಅಂತ ನೋಡ್ಕೋಬೋದು ಅಂತ. ನಾನು ಅವಾಗೂ ಕೂಡ ಹೇಳಿದ್ದೆ ತುಂಬ ಈ ವರ್ಷ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ಫೈರ್ ತುಂಬ ಕಡೆ ಹೋಗುತ್ತೆ ಅಂತ. ಹಾಗಾಗಿದೆ, ಎಷ್ಟೋ ಕಡೆ ವಾಲ್ಕನೋ ಆಗಿದೆ, ವಾರ್ ಇದೆ, ಮತ್ತು ತುಂಬ ಕಡೆ ಫೈರ್ ಆಗುತ್ತೆ, ತುಂಬ ಹಿಂಸಾಚಾರ. ಮೇಜರ್ಲಿ ವರ್ಕ್ ಈಸ್ ಈಗ ಯಾಕಂದರೆ ಈಗ ಯಾರಿಗೆ ವರ್ಕು ಅಂತ ಅಂದರೆ ಒಂದು ಸೋಲ್ಜರ್ ಇರೋರಿಗೆ. ಯಾಕೆ ಅಂದರೆ ರಾಹು ಕೇತು ಆಕ್ಸಿಸ್ ಒಳಗಡೆ ಎಲ್ಲ ಗ್ರಹ ಬಂದಿರೋದ್ರಿಂದ ಇದು ಕಾಲಸರ್ಪ ದೋಷವನ್ನು ಇದೆ. ಆ ಕಾಲಸರ್ಪ ದೋಷ ಎಫೆಕ್ಟ್ಸು ನೆಗ್ಲಿಜಬಲ್ಸ್ ಇದ್ರೂ ತುಂಬ ಕಮ್ಮಿ ಇದ್ರೂ ತುಂಬ ಎಫೆಕ್ಟ್ ಇದೆ, ನೀವು ನೋಡ್ಬೋದು ಎಷ್ಟೋ ವಾರ್ ಆಗಿದೆ. ಸೊ ಈ ರೀತಿ ನಿಮಗೆ ಆ ಟೈಮಲ್ಲಿ ಬ್ಯಾಡ್ ಇದೆ ಅಂತ ಗೊತ್ತಾಯಿತು ಅಂದರೆ ನೀವು ತುಂಬ ಫೇಕ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಫೋಕಸ್ ಮಾಡ್ಬೋದು, ನಿಮ್ಗೆ ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ, ಯಾವ ಏರಿಯಾದಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂತ. ಅದಕ್ಕೆ ನಿಮ್ಗೆ ಅಡ್ವಾನ್ಸ್ ಅಸ್ಟ್ರಾಲಜಿ ಕಂಪ್ಲೀಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈ ಲಗ್ನ ಸೀರೀಸ್ ನಾನು ಹೇಳ್ತಿದ್ದೆ ಫೈನಲ್ ವೀಡಿಯೋ ಅಂತ. ಇಲ್ಲಿಗೆ ನಾನು ಲಗ್ನ ಸೀರೀಸ್ ಎಪಿಸೋಡ್ ಮುಗಿಸ್ತೀನಿ. ಲಗ್ನ ಸೀರೀಸಲ್ಲಿ ನಾನು 5 ವೀಡಿಯೋಸ್ ಮಾಡಿದ್ದೀನಿ. ಒಂದು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಈ 5 ರಾಶಿಗೆ ಸಿಂಗಲ್ ಸಿಂಗಲ್ ವೀಡಿಯೋ ಮಾಡಿ ಹೇಳಿದ್ದೀನಿ ಯಾವ ಗ್ರಹ ಯೋಗ ಕರಕ ಗ್ರಹ, ಯಾವ ಗ್ರಹ ಅಶುಭ ಗ್ರಹ ಅಂತ. ಅದೇ ರೀತಿ ಇವಾಗ ನಾನು ಒಂದು ಸಿಂಪಲ್ ಈಸಿ ಮೆಥಡಲ್ಲಿ ಹೇಳ್ತೀನಿ ನಿಮಗೆ. ಈಸಿಯಾಗಿ ಒಂದು ಚಾರ್ಟ್ ನೋಡ್ತಿದ್ದಂಗೆ ಯಾವ ಗ್ರಹ ಶುಭ ಗ್ರಹ, ಯಾವ ಗ್ರಹ ಅಶುಭ ಗ್ರಹ ಅಂತ ನೋಡ್ತಿದ್ದಂಗೆ ಹೇಳ್ಬೋದು. ಸೊ ಹಾಗಾಗಿ ಆ ಬೇಸಿಕ್ ಹೇಳ್ತೀನಿ, ಹೇಗೆ ನೀವು ಒಂದು ಎಂಟಿ ಚಾರ್ಟಲ್ಲಿ ಯಾವ ಗ್ರಹ ಶುಭ ಮಾಡುತ್ತೆ, ಯಾವ ಗ್ರಹ ಅಶುಭ ಮಾಡುತ್ತೆ, ಆ ಲಗ್ನ ಅವ್ರಿಗೆ ಏನಂತ ಹೇಳ್ತಾ ಉಳಿದಿರೋ ಇನ್ನು ಎಷ್ಟು 7 ರಾಶಿ ಇರಬೇಕು, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸು ರಾಶಿ, ಮಕರ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ, ಈ ಎಲ್ಲ ರಾಶಿಗೂ ಶುಭ ಗ್ರಹ ಮತ್ತು ಅಶುಭ ಗ್ರಹನ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ಮೇಜರಾಗಿ ನೀವು ನಾನು ಪ್ರತಿಯೊಂದು ಇದನ್ನು ಒಂದು ಕ್ಲಾಸ್ ಥರ ನೀವು ಅರ್ಥ ಮಾಡ್ಕೊಂಬ ತುಂಬ ಸೀರಿಯಸ್ಸಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಯಾಕೆ ಅಂತಂದರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಕಾನ್ಸೆಪ್ಟ್ನ ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಎಷ್ಟೋ ಜನ ಅಸ್ಟ್ರಾಲಜಿನ ತುಂಬ ಟೆನ್ಷನ್ನು, ತುಂಬ ಭಯ ಆಗುತ್ತೆ, ತುಂಬ ಕಷ್ಟ ಕಲಿಯೋದಕ್ಕೆ ಅಂತ ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇಟ್ಸ್ ಅ ಬೇಸಿಕ್ ಸಬ್ಜೆಕ್ಟ್. ನಾವು ನೋಡಿದ್ದೀವಿ ನಮ್ಮ ಹಿಂದೂ ಇರೋದು ಬೇಸಿಕ್ ಸಬ್ಜೆಕ್ಟ್ ಅಂದರೆ ಅಸ್ಟ್ರಾಲಜಿ. ಬಟ್ ಇದನ್ನೆಲ್ಲ ಬಿಟ್ಟು ಜನ ಕಲಿತಾ ಇರೋದು, ಕಲಿಸ್ತಾ ಇರೋದು ಗೌರ್ಮೆಂಟು, ನಮ್ಮ ಸರ್ಕಾರ, ನಮ್ಮ ದೇಶದ ಎಜುಕೇಷನ್ ಸಿಸ್ಟಮು. ನಾನು ಕೂಡ ಎಜುಕೇಷನ್ ಸಿಸ್ಟಮ್ ವರ್ಕ್ ಮಾಡಿದ್ದೀನಿ. ಅದೆಲ್ಲ ನಮಗೆ ಒಂದು ಇನ್ಕಮ್ನ ಇಂಪ್ರೂವ್ ಮಾಡೋದಕ್ಕೆ, ಒಂದು ಕೆಲಸ ಮಾಡೋದಕ್ಕೆ ಒಂದು ಇರೋ ಒಂದು ಬೇಸಿಕ್ ನಾಲೆಜ್ ಅಂತ ಹೇಳ್ಬೋದು. ಅದ್ರ ಜೊತೆ ಬೇಸಿಕ್ ಜನರಲ್ ನಾಲೆಜ್ ಲೈಕ್ ಹಿಸ್ಟ್ರಿ, ಪಾಲಿಟಿಕ್ಸ್, ಎಕನಾಮಿಕ್ಸ್. ಈ ಎಕನಾಮಿಕ್ಸು, ಹಿಸ್ಟ್ರಿ, ಪಾಲಿಟಿಕ್ಸ್ ಕಲ್ತು ಕಲ್ತು ಜನಗಳೆಲ್ಲ ಹೇಗಾಗಿದ್ದಾರೆ ಇವಾಗ ನಾವು ವಾರ್ ನೋಡ್ತಾ ಇದ್ದೀವಲ್ಲ ಸ್ಟೂಡೆಂಟ್ಸ್ ಜೊತೆ, ಅದು ತುಂಬ ಬೇಜಾರಾಗೋ ವಿಷಯ. ಎಲ್ಲ ನಮ್ಮ ಪ್ರೆಸ್ಸವರೇ ಇಂಪ್ರೂವ್ ಮಾಡೋದು, ಈ ಥರ ತುಂಬ ಪ್ರಾಬ್ಲಮ್ ಇದೆ. ನಮ್ಮ ಯಾವ ದೇಶದಲ್ಲೂ ಕರೆಕ್ಟಾಗಿ ವರ್ಕ್ ಆಗಲ್ಲ. ಸೊ ನಿಮ್ಮ ಲೈಫನ್ನು ನೀವು ಹ್ಯಾಂಡಲ್ ಮಾಡಬೇಕಂದ್ರೆ ನೀವ್ಯಾರು ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಅಸ್ಟ್ರಾಲಜಿ ನಾಲೆಜ್ ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ಕಲೀರಿ, ಕಲಿತು ಈಸಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫ್ ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ, ನಿಮಗೆ ತುಂಬ ಸೂಪರ್ ಬ್ರೈಟ್ ಫ್ಯೂಚರ್ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೆ ಲಗ್ನ ಸೀರೀಸ್ ಫೈನಲ್ ಎಪಿಸೋಡು. ಇದರಲ್ಲಿ ಬೇಸಿಕ್ ನಿಮಗೆ ಒಂದು ಲಗ್ನ ಯಾವುದಾದ್ರೂ ಇರಲಿ, ಇಲ್ಲಿ ನಾನು ಲಗ್ನ ಮೆನ್ಷನ್ ಮಾಡಿಲ್ಲ, ಮೇ ಬಿ ಇದು ನಿಮ್ಮ ಲಗ್ನ ಆಗಿತ್ತು ಅಂದರೆ ಈ ಹೌಸಿಗೆ ಯಾವ ಹೌಸ್ ಲಾರ್ಡ್ ನಿಮಗೆ ಈಸಿಯಾಗಿ ಫೇವರಬಲ್ ಮಾಡುತ್ತೆ ಅಂತ ನೋಡೋದಕ್ಕೆ ನಿಮಗೆ ಈ 5 ರೂಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. 159 ನಾನು ಹೇಳಿದ್ದೀನಿ, 159 ಈಸ್ ಅ ಹೈಲಿ ಧರ್ಮಸ್ಥಾನ ಅಂತ. ಆ ಹೌಸ್ಗೆ ತುಂಬ ಫೇವರಬಲ್ ಹೌಸ್ ಆ ಗ್ರಹ. ಇದು ಫಸ್ಟ್ ಹೌಸ್ ಅಂದರೆ ಇದು 5th ಲಾರ್ಡು, 9th ಲಾರ್ಡು, 1st ಲಾರ್ಡು, ಯಾವಾಗಲೂ ನಿಮಗೆ ಬೆನಿಫಿಟ್ ಮಾಡುತ್ತೆ. ಆ ಲಾರ್ಡು ಶುಭ ಗ್ರಹ ಇರಲಿ, ಅಶುಭ ಗ್ರಹ ಇರಲಿ, ಇವನ್ ಶನಿ ಗ್ರಹ ಇದ್ರೂ ಫಸ್ಟ್ ಹೌಸ್ ಆರ್ 5th ಹೌಸ್ ಆರ್ 9th ಹೌಸ್ ಲಾರ್ಡ್ ಆಗಿದ್ದರೆ ತುಂಬ ಸಪೋರ್ಟ್ ಮಾಡುತ್ತೆ. ಇವನ್ ಬೆನಿಫಿಟ್ ಗ್ರಹ
ಆಗ್ರಹ ಇದು. ಸೊ ಯಾಕೆ ಅಂತಂದ್ರೆ ನಾನು ಹೇಳಿದ್ದೀನಿ, ಒನ್ ಫೈವ್ ಒಂದು ಧರ್ಮಸ್ಥಾನ, ನೀವು ಯಾವಾಗ ನಿಮ್ಮ ಧರ್ಮಸ್ಥಾನ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ, ನೀವು ಧರ್ಮನೇ ಮಾಡ್ತಾ ಇರ್ತೀರ, ನಿಮಗೆ ಗಾಡ್ಸ್ ಡ್ಯೂಟಿ ಏನಿರುತ್ತೆ ಅದೇ ಮಾಡ್ತಿರ್ತೀರ, ನಿಮಗೆ ರಿಸಲ್ಟು ವೆಲ್ತು ಹ್ಯಾಪಿನೆಸ್ ಪ್ರಾಸ್ಪರಿಟಿ ಇಂಪ್ರೂವ್ ಆಗ್ತಾನೆ ಇರುತ್ತೆ, ಕಮ್ಮಿ ಅಂತೂ ಆಗಲ್ಲ. ಅದೇ ರೀತಿ ಕೇಂದ್ರ ಅಂದರೆ ಇದು ಕೋನ ಬಂದು ತ್ರಿಕೋನ ಅಂತ, ಒನ್ ಫೈವ್ ನೈನ್ ಅಂದರೆ ಎಕ್ಸಾಕ್ಟ್ಲಿ 60 degrees ಇರುತ್ತೆ. ಆ ಕೋನ ಬಂದು ಎಕ್ಸಾಕ್ಟ್ಲಿ 45 degrees ಅಂದರೆ 4. ಸೊ 1 4 7 10 159 ಬಂದು ಅವರು ಲಕ್ಷ್ಮೀದೇವಿನ ಭಕ್ತರು ಅಂತ ಹೇಳ್ಬೋದು. ಅವರು ಲಕ್ಷ್ಮೀದೇವಿನ ಎಷ್ಟು ಪ್ರೇಮ್ ಮಾಡಿದಷ್ಟು ಅವ್ರಿಗೆ ಅಷ್ಟು ವೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ 159 ಹೌಸ್ ಇಸ್ ರಿಲೇಟೆಡ್ ಟು ವೆಲ್ತ್. ನಿಮಗೆ ಎಷ್ಟು ವೆಲ್ತ್ ನಿಮಗೆ ಸಿಗುತ್ತೆ, ನೀವು ಹೆಂಗೆ ಸಿಗುತ್ತೆ ವೆಲ್ತ್ ಅಂದರೆ ನಿಮ್ಮ ಧರ್ಮ ಅರ್ಥ ಮಾಡ್ಕೊಂಡ್ರೆ. ಯಾಕೆಂದರೆ ಧರ್ಮ 159 ನೆಕ್ಸ್ಟ್ ಹೌಸೇ 2 6 10 ಅದು ಬಂದು ಅರ್ಥಸ್ಥಾನ. ನಾನೆಲ್ಲ ಹೇಳಿದ್ದೀನಿ ಬೇಸಿಕಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಧರ್ಮಸ್ಥಾನ, ಅರ್ಥಸ್ಥಾನ, ಕಾಮಸ್ಥಾನ, ಮೋಕ್ಷಸ್ಥಾನ. ನಿಮ್ಗೆ ಧರ್ಮ ಅರ್ಥ ಆಯ್ತು ಅಂದರೆ ಸಿಗೋದೇ ನಿಮಗೆ ವೆಲ್ತ್. ಯಾಕೆಂದರೆ ಧರ್ಮ ನೀವು 159 ಮುಗಿದ್ಮೇಲೆ ನೀವು ಧರ್ಮ ಫಾಲೋ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಅಸ್ಟ್ರಾಲಜಿ ಹೇಳೋದು ನಿಮ್ಗೆ ಒಂದೇ ಸೆಕೆಂಡ್ ಅವ್ನು ಅರ್ಥಸ್ಥಾನ ಕೊಡಬೇಕು. ಅರ್ಥಸ್ಥಾನ ಅಂದರೆ ಏನು ಅಂದರೆ ನಿಮಗೆ ರಿಸೋರ್ಸಸ್. ಸೊ ವೆಲ್ತ್ ಕೊಡುತ್ತೆ 159. ಲಕ್ಷ್ಮೀದೇವಿ ಭಕ್ತರು ಅವ್ರಿಗೆ ವೆಲ್ತ್ ತುಂಬ ಚೆನ್ನಾಗಿರುತ್ತೆ. ಈ 159 ಹೌಸ್ ಲಾರ್ಡ್ ತುಂಬ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂದರೆ ಇನ್ನೊಂದು 1 4 7 10 ಇದು ನಿಮ್ಮನ್ನು ಸಸ್ಟೈನ್ ಮಾಡೋದಕ್ಕೆ. ಸಸ್ಟೈನ್ ಮಾಡೋದಕ್ಕೆ ಅಂದರೆ ನಿಮಗೆ ಯಾವುದೋ ಒಂದು ಕರ್ಮಸ್ಥಾನದಲ್ಲಿ ನಿಮಗೆ ಜಾಸ್ತಿ ಕರ್ಮ ಇತ್ತು ಅಂತಂದರೆ ಆ ಕರ್ಮ ನಿಮಗೆ ಬಂದಾಗ ನೀವು ಅದನ್ನ ನಿಂತ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಆಗೋದಕ್ಕೆ ನಿಮಗೆ ಸ್ಟ್ರೆಂತ್ ಬೇಕಾಗಿರೋ ಬಂದು 4 ಮೂಲೆಗಳು ಅಂದರೆ ನಾವು ಹೇಳ್ತೀವಿ ಅದನ್ನು, ಸೂರಿಂಗು ಕೂಡ ಹೇಳ್ತಿರ್ತೀವಿ. ಒಂದು ನಾನು ತುಂಬ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನ ನೋಡಿ. 1 4 7 ಆ 1 4 7 10 ಇದೆಯಲ್ಲ, ಇದು ನಿಮಗೆ ಮೇಜರಾಗಿ ವಿಷ್ಣು ಭಕ್ತರು ಅಂತ ಹೇಳ್ಬೋದು. ವಿಷ್ಣು ಲಾರ್ಡ್ನ ರೂಲ್ ಮಾಡೋದು 1 4 7 10 ಅಂದರೆ ಕೇಂದ್ರಗಳು. ಕೋನ ಬಂದು ಲಕ್ಷ್ಮೀದೇವಿ. ಸೊ ಎರಡು ಸ್ಟ್ರಾಂಗ್ ಆಗಿತ್ತು ಅಂದರೆ ಮನುಷ್ಯನಿಗೆ ಸೋಲೆ ಇಲ್ಲ ಅಂತ ಹೇಳ್ಬೋದು. ಸಾಕ ಸ್ಟ್ರಾಂಗ್ ಆಗಿರ್ತಾವೆ ಅವನು ಯಾವುದೇ ಫೀಲ್ಡಲ್ಲಿ, ಏನೇ ಫೀಲ್ಡಲ್ಲಿ ಅಂದರೆ ಆ ಗ್ರಹ ಯಾವುದ್ಯಾವುದು ರೂಲ್ ಮಾಡುತ್ತೆ, ಯಾವ ತತ್ವ ರೂಲ್ ಮಾಡುತ್ತೆ ಆ ಫೀಲ್ಡಲ್ಲಿ. ಸೊ ತುಂಬ ಹೈಲಿ ಎನರ್ಜೆಟಿಕ್, ಹೈಲಿ ಎಫಿಷಿಯೆಂಟ್ ಆಗಿರ್ತಾರೆ ಆ್ಯಂಡ್ ಹೈಲಿ ಸಕ್ಸಸ್ಫುಲ್ ಆ ಪರ್ಸನ್ ಆಗ್ತಾರೆ. ಅದೇ ರೀತಿ ಅವನಿಗೆ ಅದು ಆಟೋಮೆಟಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಗ್ರಹ ಅವನು ಅಷ್ಟು ಚೆನ್ನಾಗಿರ್ತಾನೆ. ಅಕಸ್ಮಾತ್ ಅಲ್ಲಿ ವೀಕ್ ಆಗಿತ್ತು ನಿಮಗೆ ಅಂತಂದರೆ ನೀವು ಸಿಂಪಲ್ ರೆಮಿಡಿ ಮಾಡೋದ್ರಿಂದ ಯಾವ ಥರ ರೆಮಿಡಿ, 4th house ಅಲ್ಲಿ ಯಾವ ಗ್ರಹ ಇರುತ್ತೆ 4th house, ಅವೆರಡಕ್ಕೂ ರಿಲೇಟ್ ಆಗಂಗೆ ರೆಮಿಡಿ ಮಾಡಬೇಕು. 4th house ಮೇ ಬಿ ಇದು ಈ ಪ್ರಕಾರ, ಇದು ಬಂದು ಕಟಕ ರಾಶಿ ಆ್ಯಂಡ್ ವಾಟರ್. ಕಟಕ ರಾಶಿ ಇದೊಂದು ಎಮೋಷ್ನಲ್ ಸೈನ್ ಅಂದರೆ ಹಾರ್ಟ್, ನಿಮ್ಮ ಹಾರ್ಟ್ ನೀವು ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ನೀವು ಎಮೋಷ್ನಲ್ ಪರ್ಸನ್ ಆಗಿ ಒಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು ಅಂದರೆ ಎಮೋಷನ್ ಅಂದರೆ ನಾವು ತುಂಬ ಡೀಪ್ ಆಗಿರೋದಲ್ಲ, ಬೇರೆಯವ್ರ ಎಮೋಷನ್ಗೆ ರೆಸ್ಪೆಕ್ಟ್ ಕೊಡೋದು. ಈ ಥರ ಸಿಂಪಲ್ ರೆಮಿಡಿ ಲೈಫಲ್ಲಿ ರೂಲ್ ಮಾಡ್ಕೊಳ್ಳೋದು ಅಂದರೆ ಈ ಗ್ರಹಗಳು ಬಾಕ್ಸ್ಗಳು ಚಾರ್ಟ್ಗಳು ಏನಿರುತ್ತೆ ಅಂದರೆ ಅದು ನಮ್ಮ ಲೈಫಲ್ಲಿ ಕೊಡೋ ಗುಣಗಳು. ಆ ಗುಣಗಳು ನಾವೇ ಮಾಡಿದ್ರೆ ಆ ಹೌಸ್ ಸ್ಟ್ರಾಂಗ್ ಆಗುತ್ತೆ. ಹೌಸ್ ಸ್ಟ್ರಾಂಗ್ ಆದರೆ ಹೌಸಲ್ಲಿ ಮಿಕ್ಕಿದ ರಿಸಲ್ಟ್ ಎಲ್ಲ ಅದ್ಭುತವಾಗಿರುತ್ತೆ. ಸೊ ಈಗ ಅರ್ಥ ಆಗಿದೆ, 159 ಯಾವುದೇ ಗ್ರಹ ಅಲ್ಲಿರು ಅದು ಶುಭ ಮಾಡುತ್ತೆ. 1 4 7 10 ಅರ್ಥ ಮಾಡ್ಕೊಳ್ಳಿ, 1 4 7 ಹತ್ತರಲ್ಲಿ ಶುಭ ಗ್ರಹ ಇತ್ತು ಅಂದರೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋಲ್ಲ. ಶುಭ ಗ್ರಹ ಯಾವುದು ಅಂತಂದರೆ ಶುಕ್ರ ಇಸ್ ಎ ಹೈಲಿ ಬೆನಿಫಿಕ್ ಅಂದರೆ ಹೈಲಿ ಶುಭ ಮಾಡೋ ಗ್ರಹ. ಅದಕ್ಕಿಂತ ನೆಕ್ಸ್ಟ್ ಇರೋದು ಗುರು, ಅದಕ್ಕಿಂತ ಕಮ ಇರೋದು ಬುಧ, ಆಮೇಲೆ ಇನ್ಕ್ರೀಸಿಂಗ್ ಮೂನ್. ಇನ್ಕ್ರೀಸಿಂಗ್ ಮೂನ್ ಅಂತ ಹೇಳಿದ್ದೀನಿ ವ್ಯಾಕ್ಸಿಂಗ್ ಮೂನು ಅಂದರೆ ನಿಮ್ಮ ಮೂನಲ್ಲೂ ಎರಡು ರೀತಿ ಇದೆ, ಒಂದು ಮೆಲಿಫಿಕ್ಕು ಒಂದು ಬೆನಿಫಿಕ್ ಅಂತ. ಮೈಂಡು ನಿಮ್ಮ ಪ್ರೀತಿ ಕಡೆ ನೋಡೋದು ಒಂದು ಮೈಂಡ್ ಆಗಿದ್ರೆ ಲಸ್ಟ್ ಕಡೆ ನೋಡೋ ಮೈಂಡ್ ಇರುತ್ತೆ. ನೀವು ಹುಟ್ಟಿರೋ ಟೈಮಲ್ಲಿ ಅದು ಇನ್ಕ್ರೀಸಿಂಗ್ ಮೂನ್ ಆಗಿತ್ತು ಅಂದರೆ ನೀವು ಪ್ರೀತಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀರಾ. ಅದೇ ಅದು ನಿಮ್ಮ ವ್ಯಾಕ್ಸ್ ವ್ಯಾನಿಂಗ್ ಮೂನ್ ಅಂದರೆ ಡಿಕ್ರೀಸಿಂಗ್ ಮೂನ್ ಅಂದರೆ ಕೃಷ್ಣ ಪಕ್ಷ ಆಗಿತ್ತು ಅಂತಂದರೆ ನಿಮ್ಮ ಮೈಂಡು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಫೋಕಸ್ಡ್ ಆನ್ ಲಸ್ಟ್. ಸೊ ಇದು ಮೂನಲ್ಲಿರೋ ಒಂದು ಸಣ್ಣ ವ್ಯತ್ಯಾಸ. ಹಾಗೆ ಮರ್ಕ್ಯೂರಿ ಕೂಡ ಒಂದು ಶುಭ ಗ್ರಹ ಜೊತೆ ಇದ್ರೆ ಅದು ಶುಭ ಮಾಡುತ್ತೆ, ಅಶುಭ ಗ್ರಹ ಜೊತೆ ಇದ್ರೆ ಅಶುಭ ಮಾಡುತ್ತೆ. ಸೊ ಹೇಳ್ತಾ ಇದ್ದೆ 1 4 7 10 ಈ ಶುಭ ಗ್ರಹಗಳು ಇತ್ತು ಅಂದರೆ ಅದು ನಿಮಗೆ ಶುಭ ಮಾಡಲ್ಲ. ಯಾಕೆಂದರೆ ಅದು ಕೇಂದ್ರ ಅಧಿಪತಿ ದೋಷ ಅಂತ ಒಂದು ಮೆನ್ಷನ್ ಆಗಿದೆ, ಅದು ತುಂಬ ಇಂಪಾರ್ಟೆಂಟ್. ಅದು ಎಷ್ಟೋ ಜನ 4th house ಒಂದು ಗ್ರಹ ಇದೆ, ಶುಭ ಗ್ರಹ ಇದೆ, ಒಳ್ಳೇದು ಮಾಡುತ್ತೆ ಅಂತ ಅನ್ಕೊಂತಾರೆ. ಶುಭ ಗ್ರಹ ಇದ್ದರೆ ಅದು ಒಳ್ಳೇದು ಮಾಡಲ್ಲ. ಅಕಸ್ಮಾತ್ ಆ ಶುಭ ಗ್ರಹಕ್ಕೆ ಇನ್ನೂ ಒಂದೇನಾದರೂ ಹೌಸು 159 ಆಗಿತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಂದು ಶುಭ ಗ್ರಹನ ನಾವು ತಗೊಳ್ಳೋಣ, ಮೇ ಬಿ ಶುಭ ಗ್ರಹನ ಈ ಶುಕ್ರ ಗ್ರಹ ತೊಗೊಳ್ಳೋಣ, ಇಲ್ಲ ನೀವು ಆಟೋಮೆಟಿಕ್ಕಾಗಿ ಈ 4th house ಕೂಡ ತೊಗೋಬೋದು. 4th house 1 2 3 4 5 6 ಆರನೇ ಮನೆ ಗುರು ಮನೆ. ಗುರು ಇಲ್ಲಿ 6th house ಈಸ್ ನಾಟ್ ಎ ಗುಡ್ ಹೌಸ್, ಉಪಚಾಯ ಹೌಸು ಅವನು ಇಲ್ಲ. ಇನ್ನೊಂದು ಮನೆ 9th ಮನೆ ಆಗಿದೆ. 9th ಮನೆ ಅವನ ಸ್ವಂತ ಮನೆ ಆಗಿರೋದ್ರಿಂದ 9th ಮನೆ ಕೋನಸ್ಥಾನ ಆ್ಯಂಡ್ ಇಟ್ ಇಸ್ ಹೈಲಿ ಶುಭ ಅಂತ ಹೇಳಿದ್ದೆ. ಯಾವುದೇ ಗ್ರಹ ಅಲ್ಲಿತ್ತು ಅದು ಶುಭ ಆಗುತ್ತೆ. ಸೊ ಈ ಬ್ಯಾಡ್ ಹೌಸ್ನ ನೆಗ್ಲೆಕ್ಟ್ ಮಾಡಿ ಈ ಹೌಸ್ ಎನರ್ಜಿನ ಅದು ಜಾಸ್ತಿ ಕೊಡುತ್ತೆ. ಆವಾಗ ಈ ಹೌಸ್ದು ಅದು ಒಂದು ಈಸಿಯಾಗಿ ಒಂದು ಬರೋ ಈ ಅಂದರೆ ಇದ್ರ ನಿಮಗೆ ನೆಗೆಟಿವ್ ರಿಸಲ್ಟ್ ಇದ್ದೇ ಇರುತ್ತೆ. ಬಟ್ ಆ ನೆಗೆಟಿವ್ ರಿಸಲ್ಟ್ನ ಆದಷ್ಟು ಕಮ್ಮಿ ಮಾಡುತ್ತೆ ನಿಮ್ಮ ಧರ್ಮ ಕಾಪಾಡಿದ್ರೆ. ಯಾಕೆಂದರೆ ಅದು 159 ಕನೆಕ್ಟ್ ಆಗಿದೆ. ಆ್ಯಂಡ್ ನಾನು ಹೇಳ್ತಿದ್ದೀನಿ 159 ನಿಮಗೆ ಹೈಲಿ ಸಕ್ಸಸ್ಫುಲ್ ಕೊಡುತ್ತೆ ನೀವು ಧರ್ಮ ಕಾಪಾಡಿದ್ರೆ ಅಂತ. ಧರ್ಮ ಕಾಪಾಡಲಿಲ್ಲ ಅಂತ ಅಂದ್ರೂ ಅದು ರಿಸಲ್ಟ್ ನಿಮಗೆ ಕೊಡ್ತಾ ಇರುತ್ತೆ. ಯಾಕೆಂದರೆ ಅದು ಹೈಲಿ ಇಂಪಾರ್ಟೆಂಟು ನಿಮಗೆ. ಅದು ರಿಸಲ್ಟ್ ಕೊಟ್ಟು ನಿಮ್ಮ ಕೈಲಿ ಧರ್ಮ ಮಾಡಿಸುತ್ತೆ ಹೊರತು ನಾನು ನೀವು ಧರ್ಮ ಮಾಡಿದ್ರೆ ರಿಸಲ್ಟ್ ಕೊಡುತ್ತೆ. ನೀವು ಯಾವಾಗಲೂ ಕೇರ್ ಮಾಡಬೇಕಾಗಿರೋ ಮೇಜರ್ ಹೌಸು 159 ಹೌಸು. ನಿಮ್ಗೆ ಹೌಸ್ ಚೆನ್ನಾಗಿದೆ ಆ ಸೂಪರ್, ಇಲ್ಲ ಆ ಹೌಸ್ಗೆ ಸಿಂಪಲ್ ರೆಮಿಡಿ ಮಾಡಿ ಸೂಪರ್ ಆಗಿರುತ್ತೆ. ಸೊ 1 4 7 ಹೇಳಿದ್ದೆ ಅಲ್ಲಿ ಶುಭ ಗ್ರಹ ಇತ್ತು ಅಂದರೆ ಶುಭ ಮಾಡಲ್ಲ. ಹಾಗೆ ಆ 1 4 7 10 1 4 7
2017 ನಲ್ಲಿ ಅಶುಭ ಗ್ರಹ ಇತ್ತು ಅಂದ್ರೆ ಕ್ರೂರ ಗ್ರಹ ಇತ್ತು ಅಂದ್ರೆ ಮಂಗಳ ಶನಿ ಸೂರ್ಯ ಡಿಕ್ರೀಸಿಂಗ್ ಮೂನ್ ಈ ಗ್ರಹಗಳು ಇತ್ತು ಅಂದ್ರೆ ಅದು ಶುಭನು ಮಾಡಲ್ಲ ಅಶುಭನು ಮಾಡಲ್ಲ ಅದು ನ್ಯೂಟ್ರಲ್ ಆಗಿರುತ್ತೆ ಅದು ನೀವು ಅರ್ಥ ಮಾಡ್ಕೋಬೇಕು ಯಾವುದು ಕ್ರೂರ ಗ್ರಹಗಳು ಏನಾದರೂ 1 4 7 10 ನಲ್ಲಿ ಇತ್ತು ಅಂತಂದ್ರೆ ಅದು ನಿಮಗೆ ಶುಭನು ಮಾಡಲ್ಲ ಅಶುಭನು ಮಾಡಲ್ಲ ನ್ಯೂಟ್ರಲ್ ಆಗಿರುತ್ತೆ ಅದೇ ಆ ಕ್ರೂರ ಗ್ರಹ 1 4 7 10 ಜೊತೆಗೆ ಇನ್ನೂ ಒಂದು ಹೊಸ ಯಾವುದಾದ್ರೂ 5 9 1 5 9 ಅಲ್ಲಿ ಇತ್ತು ಅಂತಂದ್ರೆ ಅದು ಹೆಲಿ ಶುಭ ಮಾಡುತ್ತೆ ಮೆಲಿಫಿಕ್ ಗ್ರಹ ನಿಮಗೆ ಶುಭ ಮಾಡ್ತಾ ಇದೆ ಅಂದ್ರೆ ನಿಮಗೆ ಸಕ್ಕತ್ತು ಧೈರ್ಯ ಈ ಎಕ್ಸಾಂಪಲ್ ದೊಡ್ಡ ದೊಡ್ಡ ಸೋಲ್ಜರ್ಸ್ ದೊಡ್ಡ ದೊಡ್ಡ ಆರ್ಮಿ ಪರ್ಸನ್ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇವರೆಲ್ಲ ಹೇಗಿರ್ತಾರೆ ಅಂತಂದ್ರೆ ಅಷ್ಟು ಗ್ರೇಟ್ ಲೀಡರ್ಸ್ ಆಗಿರೋಕೆ ಸಾಧ್ಯ ಅಂದ್ರೆ ಅವರಿಗೆ ಮೆಲಿಫಿಕ್ ಗ್ರಹ ಕ್ರೂರ ಗ್ರಹ ಸ್ಟ್ರಾಂಗ್ ಆಗಿರುತ್ತೆ ಸೊ ಅವ್ರ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಶುಭ ಗ್ರಹ ಸ್ಟ್ರಾಂಗ್ ಆಗಿದ್ರೆ ನಿಮಗೆ ಅಷ್ಟು ಸ್ಟ್ರಾಂಗ್ ಇರಲ್ಲ ಶುಭ ಗ್ರಹ ಸ್ಟ್ರಾಂಗ್ ಇದ್ರೆ ನೀವು ಸಾಫ್ಟ್ ಆಗಿರ್ತೀರ ಲೈಕ್ ಒಳ್ಳೆ ಡಾಕ್ಟರು ತುಂಬ ಒಳ್ಳೆ ಮಾತಾಡೋ ಡಾಕ್ಟರು ತುಂಬ ಒಳ್ಳೆ ಮಾತಾಡೋ ಪ್ರೊಫೆಸರು ತುಂಬ ಒಳ್ಳೆ ಕೆಲಸ ಮಾಡೋ ಇಂಜಿನಿಯರು ಹೈಲಿ ಫೋಕಸ್ ಆಗಿರುವಂಥವ್ರು ಈ ಥರ ಇರ್ತಾರೆ ಶುಭ ಗ್ರಹ ಅಶುಭ ಗ್ರಹ ಅದು ನೀವು ಅರ್ಥ ಮಾಡ್ಕೋಬೇಕು ಸೊ ನಾನು ಇನ್ನೊಂದು ಹೇಳಿದೆ 3 6 11 2 12 8 ಇದು 3 6 11 ಅಲ್ಲಿ ಯಾವುದೇ ಗ್ರಹ ಇತ್ತು ಅಂದರೆ ಅಂದರೆ ನಾನು ಹೇಳ್ತಿರೋದು ಇದೆಲ್ಲ 1 5 9 ಗ್ರಹ ಅಧಿಪತಿಗಳು ಆ ಹೌಸಲ್ಲಿ ಗ್ರಹ ಇರೋದಿಲ್ಲ ನಾನು ಮಾತಾಡ್ತಿರೋ ಲಗ್ನ ಸೀರೀಸ್ ಕಂಪ್ಲೀಟ್ಲಿ ನಿಮ್ಮ ಚಾರ್ಟು MT ಆಗಿದೆ ನಿಮ್ಮ ಲಗ್ನ ಯಾವುದಾಗಿರುತ್ತೆ ಫಸ್ಟ್ ಹೌಸ್ ಯಾವುದಾಗಿರುತ್ತೆ ಅದರಿಂದ ಮಿಕ್ಕಿದ್ದು ಗ್ರಹಗಳ ಅಧಿಪತಿ ಮೇಲೆ ಶುಭ ಆ್ಯಂಡ್ ಅಶುಭ ಹೇಳ್ತಾ ಇದ್ದೀನಿ ಅದು ಶುಭ ಆಗಿತ್ತು ಅಂದರೆ ನಿಮಗೆ ಒಳ್ಳೆ ಟೈಮು ಅಶುಭ ಆಗಿತ್ತು ಅಂದರೆ ಬ್ಯಾಡ್ ಟೈಮ್ ಯು ಹ್ಯಾವ್ ಟು ಜನ್ರಲಿ ಫೋಕಸ್ ಆನ್ ಮೇಲೆ ರೆಮಿಡಿ ಸಿಂಪಲ್ ರೆಮಿಡೀಸು ಸೊ 3 6 ಹೌಸ್ ಸ್ಟ್ರಾಂಗು 6 11th ಹೌಸ್ ಸ್ಟ್ರಾಂಗು ಸೊ 11th ಹೌಸಲ್ಲಿ ಒಂದು ಗ್ರಹ ಇದ್ದು ಆ ಗ್ರಹ ಏನಾದರೂ ಮತ್ತೆ ಇನ್ನೊಂದು ಅಧಿಪತಿ 2 12 8 ಇತ್ತು ಅಂದರೆ ಎರಡು ಮೇಜರ್ ಆಗಿ ನಿಮಗೆ ಅಶುಭ ಮಾಡ್ತಾ ಇರುತ್ತೆ ಕೇರ್ ಮಾಡಬೇಕು ಯಾವ ಗ್ರಹ 3 6 11 ಯಾವ ಗ್ರಹ 2 12 8 ಈ ಅಧಿಪತಿಗಳು ನಿಮಗೆ ಶುಭ ಮಾಡಲ್ಲ ಅಂದರೆ ಅವು ಯೋಗ ಕಾರಕ ಗ್ರಹ ನಿಮ್ಮ ಲಗ್ನಗೆ ಲಿಸ್ಟ್ ಆಗೋದಿಲ್ಲ ಸೊ ಇದನ್ನ ಹೇಳ್ತಾ ನಾನು ನೆಕ್ಸ್ಟ್ ನಿಮಗೆ ಇದೆಲ್ಲ ಗೊತ್ತಿದೆ ಯಾವ ಹೌಸಲ್ಲಿ ಯಾವ ಗ್ರಹ ಅಧಿಪತಿ ಅಂತ ನಾನು ಹೇಳಿದ್ದೀನಿ ಫಸ್ಟು ಸೌಲ್ ಬಂದಮೇಲೆ ಅದಕ್ಕೆ ಮೈಂಡ್ ನಾನು ಹೇಳಿದ್ದೀನಿ ಫಸ್ಟ್ ಸೂರ್ಯ ಆ್ಯಂಡ್ ಮೂನ್ ಟೋಟಲ್ ಸೆಲೆಸ್ಟಿಯಲ್ ಬಾಡಿ ತೊಗೊಂಡಾಗ 30 degree 30 degree ಒಂದು ಸೋಲ್ಗೆ ಒಂದು ಮೈಂಡ್ ಥಿಂಕಿಂಗು ಅದಕ್ಕೆ ಒಂದು ಕಮ್ಯುನಿಕೇಷನು ಅದಕ್ಕೆ ಒಂದು ಆಸೆ ಅದಕ್ಕೆ ಒಂದು ಎನರ್ಜಿ ಆ ಎನರ್ಜಿನ ಯೂಸ್ ಮಾಡೋಕ್ಕೆ ದಾರಿ ತೋರಿಸೋ ಗುರು ಗುರು ಎಲ್ಲ ಸಿಕ್ಕಿದ ಮೇಲೆ ಶನಿ ಸೊ ಇದು ನಿಮ್ಮ ಅಧಿಪತಿ ಕ್ಲೀನಾಗಿ ನೆನ್ಪಿಟ್ಕೋಬೋದು ಇದರಲ್ಲಿ ನೀವು ನಾನು ಹೇಳ್ತಾ ಇದ್ದೀನಿ ಯಾವ ಹೌಸು ಯಾವ್ದು ಅಧಿಪತಿ ಅಂತ ಇಲ್ಲಿ ಒಂದು ಶನಿಗೆ ಎಮ್ಮಂತ ಮಾಡಿದ್ದೀನಿ ಮಂಗಳಾಗಿ ಎಮ್ಮಂತ ಮಾಡಿದ್ದೀನಿ ಎಮ್ಮಂತ ಅಂದರೆ ಅದು ಬಂದು ಮೂಲ ತ್ರಿಕೋಣ ಒಂದು ಶನಿಗೆ ನಾರ್ಮಲ್ ಹೌಸ್ ಇದೆ ಇನ್ನೊಂದು ಮೂಲ ತ್ರಿಕೋಣ ಹೌಸ್ ಇದೆ ಮೂಲ ತ್ರಿಕೋಣ ನಾರ್ಮಲ್ಗಿನ ತುಂಬ ಬೆನಿಫಿಷಿಯಲ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲಗ್ನ ಏನಾದರೂ ಮಿಥುನ ಲಗ್ನ ಆಗಿತ್ತು ಅಂದರೆ ನೋಡಿ 1 2 3 4 5 6 7 8 8ನೇ ಮನೆಯಲ್ಲಿ ಶನಿ ಇದೆ 8ನೇ ಮನೆ ನಾಟ್ ಎ ಗುಡ್ ಹೌಸ್ ದುಸ್ಥಾನ ಹೌಸು ಅದರ ಎಫೆಕ್ಟ್ ಕಮ್ಮಿ ಮಾಡುತ್ತೆ ಯಾಕೆ ಅಂದರೆ ಅದರ ಇದರ ಈ ಹೌಸ್ ಫಸ್ಟ್ ಹೌಸ್ ಅಂದರೆ 9th ಹೌಸ್ ಶನಿ ಇರೋದ್ರಿಂದ ಅದು ಮೂಲ ತ್ರಿಕೋಣಗೆ ಹೈಲಿ ಪವರ್ಫುಲ್ ಮೂಲ ತ್ರಿಕೋಣಗೂ ಹೈಲಿ ಪವರ್ಫುಲ್ ಆಗಿರುತ್ತೋ 9th ಹೌಸ್ಗೂ ಹೈಲಿ ಪವರ್ಫುಲ್ ಆಗಿರುತ್ತೆ ಇವನ್ ಫಸ್ಟ್ ಹೌಸ್ಗಿನ 9th ಹೌಸ್ ಇಸ್ ಹೈಲಿ ಪವರ್ಫುಲ್ 7th ಹೌಸ್ಗಿನ 10th ಹೌಸ್ ಇಸ್ ಹೈಲಿ ಪವರ್ಫುಲ್ ಅಂದರೆ 9th 10th ಲಾರ್ಡ್ ಒಟ್ಟಿಗೆ ಎಲ್ಲಾದರೂ ಫಾರ್ ಎಕ್ಸಾಂಪಲ್ ಪಿಶಿಸ್ ಮೀನ ಲಗ್ನ ಆಗಿ 9th ಮತ್ತು 10th ಲಾರ್ಡ್ ಅಂದರೆ ಇದು ಫಸ್ಟ್ ಹೌಸ್ 1 2 3 4 5 6 7 8 9 ಹತ್ತು ಈ 9th ಮನೆ ಅಧಿಪತಿಗಳು ಏನಾದರೂ ಮತ್ತೆ ಇದರಿಂದ 5ನೇ ಮನೆಯಲ್ಲಿ ಇತ್ತು ಅಂದರೆ ಇಲ್ಲಿ ಗುರು ಎಕ್ಸಾಲ್ಟೆಡ್ ಆಗುತ್ತೆ ಅಂದರೆ ಇಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಸೊ ಅವ್ರಿಗೆ ಹೈಲಿ ಬೆನಿಫಿಷಿಯಲ್ ಇರುತ್ತೆ ಅಂದರೆ 9 10 ಗ್ರಹ ಒಂದೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿ ಇತ್ತು ಅಂದರೆ ಅವರು ತುಂಬ ಪವರ್ಫುಲ್ ಪರ್ಸನ್ ಆಗಿರ್ತಾನೆ ತುಂಬ ಎನರ್ಜಿ ಇರುತ್ತೆ ಅವನ ಹತ್ರ ಎಲ್ಲ ಥರ ಅಥಾರಿಟಿ ಇರುತ್ತೆ ಅವನಿಗೆ ಈಸ್ ಅ ಹೈಲಿ ಬೆನಿಫಿಷಿಯಲ್ ಪರ್ಸನ್ ಅಂತ ಹೇಳ್ಬೋದು ಹೈಲಿ ಪವರ್ಫುಲ್ ಯಾಕೆಂದರೆ 9th ಈಸ್ ದ ಹೈಯೆಸ್ಟ್ ಧರ್ಮಸ್ಥಾನ ಆ್ಯಂಡ್ 10th ಈಸ್ ದ ಹೈಯೆಸ್ಟ್ ಕರ್ಮಸ್ಥಾನ ಧರ್ಮ ಕರ್ಮ ಎರಡೂ ಒಟ್ಟಿಗೆ ಇರೋದ್ರಿಂದ ಅವರು ಆ ಜಾಗದಲ್ಲಿ ಧರ್ಮ ಮಾಡ್ತಾ ಕರ್ಮನೂ ಕಾಪಾಡ್ತಾರೆ ಇಲ್ಲ ಕರ್ಮ ಮಾಡ್ತಾ ಧರ್ಮನೂ ಕಾಪಾಡ್ತಾರೆ ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ ಸೊ ಆ ಥರ ಒಂದು ಅಡ್ವಾಂಟೇಜ್ ಇರುತ್ತೆ ಪ್ರತಿಯೊಂದು ಹೌಸಿಂದನೂ ಇವನ್ ನೀವು ಲಿಬ್ರ ಅಂದರೆ ತುಲಾರಾಶಿ ತೊಗೊಂಡು 1 2 3 4 4ನೇ ಮನೆ ಶನಿ ಇದ್ದಾನೆ ಅಂದರೆ ಅವಾಗ ನ್ಯೂಟ್ರಲ್ ಆಗಿರ್ತಾನೆ ಯಾಕೆಂದರೆ ಕೇಂದ್ರದಿಂದ ಶನಿ ಸಪೋರ್ಟ್ ಮಾಡೋದಿಲ್ಲ ಮತ್ತು ಬೆನಿಫಿಕ್ಕು ಮಾಡಲ್ಲ ಶುಭನೂ ಮಾಡಲ್ಲ ನ್ಯೂಟ್ರಲ್ ಆಗಿರ್ತಾನೆ ಬಟ್ ಇನ್ನೊಂದು ಹೌಸ್ ನೋಡಿದ್ರೆ ಅವ್ನು ಮೂಲ ತ್ರಿಕೋಣ 5th ಹೌಸ್ ಇದೆ ಅಂದರೆ ಕೋನಸ್ಥಾನ ಅಂದರೆ ಅವನ ಶನಿ ಗ್ರಹ ಬೆನಿಫಿಷಿಯೇಟ್ ಮಾಡುತ್ತೆ ಯಾರಿಗೆ ತುಲಾರಾಶಿಯವರಿಗೆ ಸೊ ತುಲಾರಾಶಿಯವರಿಗೆ ನಾವು ಹೇಳ್ಬೋದು ಶನಿ ಗ್ರಹ ಯೋಗ ಕಾರಕ ಗ್ರಹ ಅಂತ ಹಾಗೆ ನಾವು ಎಲ್ಲ ಗ್ರಹಗಳು ಎಲ್ಲ ರಾಶಿಗಳಿಗೂ ನೋಡೋಣ ಫಸ್ಟ್ ನಾನು ಹೇಳಿದ್ದೆ ಮೇಷರಾಶಿ ವೃಷಭ ಆ್ಯಂಡ್ ಮಿಥುನ ಕಟಕ ಸಿಂಹ ನಾನು ಸಿಂಗಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದೇ ಲಿಸ್ಟಲ್ಲಿ ಇದನ್ನು ಹಾಕ್ತೀನಿ ಸೊ ನನಗೆ ಲಗ್ನ ಸೀರೀಸ್ ಮುಗೀತು ಇದೇ ರೀತಿ ನಾನು ಅಡ್ವಾನ್ಸ್ಡ್ ವಿಡಿಯೋನು ಮುಗಿಸ್ತೀನಿ ಆಗಲೇ ಬೇಸಿಕ್ ಮುಗಿಸಿದ್ದೀನಿ ಒಂದ್ಸಲ ಎಲ್ಲ ಮುಗಿಸ್ಬಿಟ್ಟು ನಿಮ್ಗೆ ಅಸ್ಟ್ರಾಲಜಿ ಕೋರ್ಸ್ ಮುಗಿಸ್ದೆ ಅಂತ ನಾನು ಹೇಳಿದ್ರೆ ನೀವು ಕಂಪ್ಲೀಟ್ ಈ ವಿಡಿಯೋ ಚಾನಲ್ನ ಯೂಸ್ ಮಾಡ್ಕೋಬೋದು ಎಷ್ಟೇ ಅಸ್ಟ್ರಾಲಜಿ ಕಲಿಯೋದಕ್ಕೂ ಏನೇ ಡೌಟ್ಸ್ ಮಾಡಿದ್ರು ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಮತ್ತು ನಾನು ಹಾಗೆ ಒಂದೊಂದು ವಿಡಿಯೋ ಕೂಡ ಮಾಡ್ತಾ ಇರ್ತೀನಿ ಅಪರೂಪಕ್ಕೆ ನಿಮಗೆ ಲೈಫಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದು ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಿರ್ತೀನಿ ಸೊ ನಾವು ಕನ್ಯಾ ಲಗ್ನ ಹೋಗೋಣ ಈ ಲಗ್ನ ಅವ್ರಿಗೆ ಯಾವ ಗ್ರಹ ಶುಭ ಅಶುಭ ಗ್ರಹ ನೋಡಬೇಕು ಅಂದರೆ ನಮ್ಮ ಮೇಜರ್ 1 5 ಹೌಸ್ ನಾನು ನೋಡಬೇಕು ಫಸ್ಟ್ ಹೌಸ್ ಬುಧ ಗ್ರಹ ಹೇಳಿದ್ದೆ ನಾನು 1 5 9 or 1 4 7 10 ಒನ್ ಯಾವಾಗಲೂ ಕಾಮನ್ ಇರುತ್ತೆ ಫಸ್ಟ್ ಹೌಸ್ ಸೊ ಲಗ್ನಾಧಿಪತಿ ಯಾವತ್ತೂ ನಿಮಗೆ ಅಶುಭ ಮಾಡಲ್ಲ ಲಗ್ನಾಧಿಪತಿ ಯಾವಾಗಲೂ ಶುಭನೇ ಮಾಡುತ್ತೆ ಸೊ ಬುಧ ಗ್ರಹ ಬೆನಿಫಿಕ್ ಪ್ಲಾನೆಟು ಅಂದರೆ ಯೋಗ ಕಾರಕ ನೆಕ್ಸ್ಟ್ ಸೆಕೆಂಡ್ ಹೌಸ್
ನೋಡೋಣ. ಶುಕ್ರಗ್ರಹ ಇನ್ನೊಂದು ಹೌಸ್ ನೈನ್ತ್ ಹೌಸ್ ತಗೊಂಡಿದೆ. ಸೊ ನೈನ್ತ್ ಹೌಸ್ ಈಸ್ ಆಲ್ಸೋ ಕೋನ ಸ್ಥಾನ ಅಂಡ್ ಬುಧ ಶುಕ್ರ ಅವ್ರಿಗೆ ಯೋಗ ಕಾರಕ ಗ್ರಹ ಅಂತ ಈಸಿಯಾಗಿ ಹೇಳ್ಬೋದು. ಬುಧ ಶುಕ್ರ ಒಟ್ಟಿಗೆ ಇತ್ತು ಅಂತಂದರೆ ಅದು ಹೈಲಿ ಯೋಗ ಕಾರಕ ಆಗುತ್ತೆ, ಅಂದರೆ ಒಂದು ಯೋಗ ದೋಷ ಅಂತ ಇವನು ಹೇಳ್ಬೋದು. ಒಳ್ಳೆದು ಯೋಗ ಇರುತ್ತೆ ನಿಮಗೆ ಶುಕ್ರ ಮತ್ತು ಬುಧ ಗ್ರಹದ್ದು, ಯಾಕೆಂದರೆ ಬುಧ ಶುಕ್ರ ಗ್ರಹ ಒಂಬತ್ತನೇ ಸ್ಥಾನನೂ ತೊಗೊಂಡಿದೆ ಅಂದರೆ ಕೋನ ಸ್ಥಾನ. ನಾನು ಹೇಳಿದ್ದೆ ಕೋನ ಸ್ಥಾನ ಗುಡ್ ಅಂತ. ಫೋರ್ತ್ ಥರ್ಡ್ ಹೌಸ್ ಬಂದು ಮಂಗಳ ಗ್ರಹ ಇದೆ, ಇನ್ನೊಂದು ಹೌಸ್ ಬಂದು ಏಯ್ತ್ ಹೌಸ್ ಇದೆ. ಸೊ ಥರ್ಡ್ ಹೌಸ್ ಏಯ್ತ್ ಹೌಸ್ ಎರಡು ಬ್ಯಾಡ್ ಹೌಸ್ ಅಂತ ಹೇಳಿದ್ದೆ. ಸೊ ಅವ್ರಿಗೆ ಮಂಗಳ ಗ್ರಹ ಯೋಗ ಮಾಡೋದಿಲ್ಲ. ಮಂಗಳ ಗ್ರಹ ಇಸ್ ಎ ಕಿಲ್ಲರ್ ಪ್ಲಾನೆಟ್, ಏಯ್ತ್ ಹೌಸ್ ಇಸ್ ಹೌಸ್ ಆಫ್ ಡೆತ್ ಅಂಡ್ ಥರ್ಡ್ ಹೌಸ್ ಇಸ್ ಎ ಹೌಸ್ ಆಫ್ ಕರೇಜು. ಅವ್ರಿಗೆ ಧೈರ್ಯದಿಂದನೇ ಅವ್ರಿಗೆ ಒಂದು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಕನ್ಯಾ ಲಗ್ನ ಅವ್ರಿಗೆ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಫೋರ್ತ್ ಹೌಸ್ ಮತ್ತು ಸೆವೆಂತ್ ಹೌಸ್ ಗುರು ಇದೆ. ನಾನು ಹೇಳಿದ್ದೆ ಕೇಂದ್ರದಲ್ಲಿ ಏನಾದರೂ ಶುಭ ಗ್ರಹ ಬಂತು ಅಂದರೆ ಅವರಿಗೆ ಶುಭ ಮಾಡಲ್ಲ, ಅದು ಅಶುಭ ಗ್ರಹ ಆಗಿರುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಗುರು ಗ್ರಹ ಕೂಡ ಅಶುಭ ಗ್ರಹ. ಶನಿ ಗ್ರಹ ಏಳು ಮತ್ತು ಆರು, ಫಿಫ್ತ್ ಹೌಸ್ ಬಂದು ಶನಿ ಗ್ರಹ ಅಂದರೆ ಅದರ ಮೂಲ ತ್ರಿಕೋಣ ಅಲ್ಲ, ಬಟ್ ಅದ್ರ ಕೋನದಲ್ಲಿದೆ. ಇಟ್ಸ್ ಬೆನಿಫಿಷಿಯಲ್ ಓನ್ಲಿ, ಬಟ್ ಅದ್ರ ಮೂಲ ತ್ರಿಕೋಣ ಸಿಕ್ಸ್ತ್ ಹೌಸ್ ಆಗಿರೋದ್ರಿಂದ ಫಿಫ್ತ್ ಹೌಸ್ ಕೋನ ರಿಸಲ್ಟ್ಗಿಂತ ಮೂಲ ತ್ರಿಕೋಣ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎರಡು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅಂದರೆ ಶನಿ ಗ್ರಹ ನ್ಯೂಟ್ರಲ್ ಆಗುತ್ತೆ, ಯಾಕೆಂದರೆ ಫಿಫ್ತಲ್ಲಿ ಒಂದು ಬೆನಿಫಿಷಿಯಲ್ ಇದೆ, ಸಿಕ್ಸ್ತಲ್ಲಿ ಒಂದು ಮೆಲಿಫಿಕ್ ಇದೆ. ಸೊ ಬೆನಿಫಿಷಿಯಲ್ ಮೆಲಿಫಿಕ್ ಎರಡು ಕ್ಯಾನ್ಸಲ್ ಆಗಿ ಇವು ಶನಿ ಗ್ರಹ ನ್ಯೂಟ್ರಲ್ ಆಗಿರುತ್ತೆ, ತೊಂದರೆನೂ ಕೊಡಲ್ಲ ಆ್ಯಂಡ್ ಗುಡ್ಡು ಕೊಡೋದಿಲ್ಲ. ಸೊ ಆ ಥರ ಬೆನಿಫಿಷಿಯಲ್ ಪ್ಲಾನೆಟ್ ಅಂತಲೇ ಹೇಳ್ಬೋದು ಶನಿ ಗ್ರಹ. ಸೊ ಬುಧ ಶುಕ್ರ ಶನಿ ಫೇವರಬಲ್ ಫಾರ್ ಕನ್ಯಾ ಲಗ್ನ. ಸೊ ಗುರು ಆಯಿತು, ಮಂಗಳ ಆಯಿತು, ಶುಕ್ರ ಆಯಿತು, ಬುಧ ಆಯಿತು, ಮತ್ತು ಮೂನು ಸೂರ್ಯ ಎರಡು. ನಾನು ಹೇಳಿದ್ದೆ ಅವ್ರಿಗೆ ಎರಡೆರಡು ಅಧಿಪತಿ ಇಲ್ಲ, ಗುರು ಮತ್ತು ಸೂರ್ಯ ಮತ್ತು ಚಂದ್ರಗೆ ಒಂದೊಂದೇ ಹೌಸ್ ಇರೋದು. ಅದು ಯಾವುದೇ ಹೌಸಲ್ಲಿದ್ರು ಆ ಹೌಸ್ ರೂಲ್ ಮೇಲೆ ಅದು ರೂಲ್ ಮಾಡುತ್ತೆ. ಅಂದರೆ ಇಲ್ಲಿ ಟ್ವೆಲ್ತ್ ಹೌಸ್ ಇರೋದ್ರಿಂದ ಟ್ವೆಲ್ತ್ ಹೌಸ್ ಗುಣಗಳು ಕೊಡುತ್ತೆ. ಸೂರ್ಯ ಇನ್ನೊಂದು ಯಾವುದಾದ್ರು ಮನೇಲಿ ಇತ್ತು ಅಂದರೆ ಆ ಹೌಸ್ ರೂಲ್ ಕೊಡುತ್ತೆ. ಸೊ ಸೂರ್ಯ ಚಂದ್ರ ಯಾವತ್ತೂ ಲಗ್ನದಿಂದ ಅದು ಶುಭ ಮತ್ತು ಅಶುಭ ಅಂತ ಹೇಳೋದಕ್ಕಾಗಲ್ಲ. ಒಳ್ಳೆ ಗ್ರಹ ಜೊತೆ ಇದ್ದರೆ ಶುಭ ಆಗುತ್ತೆ, ಅಥವಾ ಥರ್ಡ್ ಲಾರ್ಡ್ ಮತ್ತು ಏಯ್ತ್ ಲಾರ್ಡ್ ಜೊತೆಗಿತ್ತು ಅಂದರೆ ಅಶುಭ ಆಗುತ್ತೆ. ಸೊ ಇಲ್ಲಿ ಮೂನು ಒಂದೇ ಸಿಂಗಲ್ ಆಗಿದೆ ಲೆವೆಂತ್ ಹೌಸಲ್ಲಿ, ಅದು ಶುಭ ಮಾಡುತ್ತೆ ಇಲ್ಲ ನ್ಯೂಟ್ರಲ್ ಆಗಿರುತ್ತೆ. ಆ್ಯಂಡ್ ಅದೇ ಮೂನಿಗೆ ಯಾವುದಾದ್ರು ಗ್ರಹ ದೃಷ್ಟಿ ಮಾಡ್ತಾಯಿದ್ರೆ ಅಂದರೆ ಈಗ ನಾನು ಹೇಳಿದ್ದೆ ಬುಧ ಗ್ರಹ ಶುಕ್ರ ಗ್ರಹ ಯೋಗ ಕರಕರ ಗ್ರಹ ಅವೆರಡು ಒಂದು ಹೌಸಿಂದ ಮೂನ ದೃಷ್ಟಿ ಮಾಡಿದ್ರೆ ಇಲ್ಲ ಮೂನ್ ಜೊತೆ ಕಂಜೆಕ್ಷನಲ್ಲಿ ಇತ್ತು ಅಂದರೆ ಮೂನು ಕೂಡ ಯೋಗ ಕರಕ ಲಿಸ್ಟಲ್ಲಿ ಬರುತ್ತೆ. ಸೊ ಇವಾಗ ನಾವು ಹೇಳ್ಬೋದು ಬುಧ ಶುಕ್ರ ಆ್ಯಂಡ್ ಶನಿ ಆ್ಯಂಡ್ ಮೂನ್ ಆರ್ ಬೆನಿಫಿಷಿಯಲ್ ಫಾರ್ ದಿಸ್ ಕನ್ಯಾ ಲಗ್ನ. ಅದರ್ ಗ್ರಹಗಳು ಒಳ್ಳೆ ರಿಸಲ್ಟ್ ಕೊಡಲ್ಲ. ಆ ದಶಾದಲ್ಲಿ ಅವರು ತುಂಬ ರೆಮಿಡಿಗಳು ಮಾಡಬೇಕಾಗುತ್ತೆ. ಸಿಂಪಲ್ ರೆಮಿಡಿ ಏನಿಲ್ಲ, ಗುರು ದಶದಲ್ಲಿ ಅವ್ರ ಗುರುಗೆ ರೆಸ್ಪೆಕ್ಟ್ ಕೊಡೋದು, ಇಲ್ಲ ಒಂದು ನಾಲೆಜ್ ಕಲಿಯೋದು, ಒಂದನ್ನು ಅರ್ಥ ಮಾಡ್ಕೊಳ್ಳೋದು, ಒಂದನ್ನು ಕೇಳಿಸ್ಕೊಳ್ಳೋದು, ಸ್ವೀಟ್ ತಿನ್ನೋದು, ಒಬ್ಬೊಬ್ಬರಿಗೆ ಸ್ವೀಟ್ ತಿನ್ನಿಸೋದು ಮತ್ತು ಅದನ್ನ ಟೈಮಲ್ಲಿ ಫ್ಯಾಟ್ ಆಗೋ ಕೂಡ ಚಾನ್ಸಸ್ ಇರುತ್ತೆ, ಅದನ್ನು ಕೇರ್ಫುಲ್ ಮಾಡಬೇಕು. ಆ ಗುರು ದಶದಲ್ಲಿ ಸ್ವೀಟ್ನ ತುಂಬ ಲೈಕ್ ಮಾಡ್ತಾರೆ, ಸ್ವೀಟ್ ತಿಂದರೆ ಫ್ಯಾಟ್ ಆಗ್ತಾರೆ. ಗುರು ಚೆನ್ನಾಗಿದ್ದರೂ ಫ್ಯಾಟ್ ಆಗ್ತಾರೆ, ಗುರು ಚೆನ್ನಾಗಿಲ್ಲ ಅಂದರೆ ಫ್ಯಾಟ್ ಆಗ್ತಾರೆ. ಇಟ್ಸ್ ಅ ಕರ್ಮ, ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಮೈಂಡನ್ನು ಏನು ಅಂತ ಅರ್ಥ ಮಾಡ್ಕೋಬೋದು ಅಷ್ಟೇ, ನಿಮ್ಮ ಮೈಂಡ್ ಯಾವುದೇ ಇಂಟೆನ್ಷನ್ ಮಾಡುತ್ತೆ ಅಂತ ಟೈಮಲ್ಲಿ, ಅಂಥ ಟೈಮಲ್ಲಿ ನಿಮ್ಗೆ ಯಾರಾದರೂ ಗುರು ಬಂದು ಸಪೋರ್ಟ್ ಮಾಡ್ತಾರೆ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಇದೆಲ್ಲ ಮನುಷ್ಯ ಅರ್ಥ ಮಾಡ್ಕೋಬೋದು ಅವನ ನಾಲೆಡ್ಜಿಂದ, ಬೇರೆ ಒಬ್ರಿಗೆ ಕೇಳಿ ಅವ್ರು ಈಸಿಯಾಗಿ ನಿಮ್ಮ ಲೈಫ್ನ ಏನು ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಕನ್ಯಾ ಲಗ್ನ ಅರ್ಥ ಆಗಿದೆ. ಅದೇ ರೀತಿ ನೆಕ್ಸ್ಟ್ ತುಲಾಲಗ್ನ, ತುಲಾಲಗ್ನ ಫಸ್ಟ್ ಹೌಸು ಶುಕ್ರ ಗ್ರಹ, ಇನ್ನೊಂದು ಹೌಸು ಏಯ್ತ್ ಹೌಸು. ಸೊ ಶುಕ್ರ ಗ್ರಹ ನಾನು ಹೇಳಿದ್ದೆ ಲಗ್ನಾಧಿಪತಿ ಯಾವಾಗಲೂ ಶುಭನೇ ಮಾಡುತ್ತೆ, ಆ್ಯಂಡ್ ಇದು ಕೂಡ ಅದರ ಮೂಲ ತಿಕ್ಕೋಣ, ಸೊ ಶುಭ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಹೌಸು ಮತ್ತು ಸೆವೆಂತ್ ಹೌಸು ಮಂಗಳ ಗ್ರಹ, ಸೆಕೆಂಡ್ ಹೌಸು ಮಾರಕ ಸ್ಥಾನ, ಸೆವೆಂತ್ ಹೌಸು ಮಾರಕ ಸ್ಥಾನ. ಸೊ ತುಲಾರಾಶಿಯವರಿಗೆ ಮಂಗಳ ಗ್ರಹ ಅಶುಭನೇ ಮಾಡೋದು ಆ್ಯಂಡ್ ಮಾರಕ ಸ್ಥಾನ ಆ್ಯಂಡ್ ಕಿಲ್ಲರು ಏಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಂಗಳ ದಶಾದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ತುಲಾ ಲಗ್ನ ಅವರು. ಹಾಗೆ ಥರ್ಡ್ ಹೌಸು ಮತ್ತು ಸಿಕ್ಸ್ತ್ ಹೌಸು ಗುರು ಅಧಿಪತಿ ಆಗಿರೋದ್ರಿಂದ ಥರ್ಡ್ ಹೌಸ್ ಸಿಕ್ಸ್ತ್ ಹೌಸ್ ಎರಡು ಕೂಡ ಒಂದು ಉಪಚಯ, ಒಂದು ದುಸ್ತಾನ. ಸೊ ಅದು ಯೋಗ ಕಾರಕ ಲಿಸ್ಟಲ್ಲಿ ಸೇರಲ್ಲ ಫಾರ್ ತುಲಾ ರಾಶಿಯವರಿಗೆ. ಆ್ಯಂಡ್ ಫೋರ್ತ್ ಹೌಸು ಶನಿ ಮಕರ ಸ್ಥಾನದಲ್ಲಿ ನ್ಯೂಟ್ರಲ್ ಆಗಿರುತ್ತೆ, ಯಾಕೆಂದರೆ ನಾನು ಹೇಳಿದ್ದೆ ಲಗ್ನ ಕೇಂದ್ರದಲ್ಲಿ ಅಶುಭ ಗ್ರಹ ಅಂದರೆ ಕ್ರೂರ ಗ್ರಹ ನ್ಯೂಟ್ರಲ್ ಆಗಿರುತ್ತೆ. ಅದು ಆ್ಯಕ್ಚುಲಿ ಕ್ರೂರ ಗ್ರಹ, ಅಶುಭ ಗ್ರಹ, ಅದು ನ್ಯೂಟ್ರಲ್ ಆಗಬೇಕಂದ್ರೆ ಅದು ಕೇಂದ್ರದಲ್ಲಿ ಇರಬೇಕು. ಸೊ ಸಸ್ಟೈನ್ ಮಾಡೋಕ್ಕೆ ಅವನಿಗೆ ಎನರ್ಜಿ ಇರುತ್ತೆ, ಆ ಧೈರ್ಯ ಇರ್ತಾನೆ, ಅದಕ್ಕೆ ಅದು ನ್ಯೂಟ್ರಲ್ ಅಂತ ಹೇಳ್ತೀವಿ. ಅಂದರೆ ಅವನಿಗೆ ಏನೇ ಕಷ್ಟ ಬಂದರೂ ಎದುರಿಸ್ತಾನೆ. ಈ ಥರ ಕೇಂದ್ರದಲ್ಲಿ ಕ್ರೂರ ಗ್ರಹ, ಕೇಂದ್ರದಲ್ಲಿ ಶುಭ ಗ್ರಹ ಬಂತು ಅಂದರೆ ಅವನು ಸಸ್ಟೈನ್ ಮಾಡೋಕ್ಕೆ ಅಷ್ಟು ಸಪೋರ್ಟ್ ಇರಲ್ಲ, ಸಾಫ್ಟ್ ಗ್ರಹ ಇರುತ್ತೆ, ಅವನ ಮನಸ್ಸು ಸಾಫ್ಟ್ ಆಗಿರುತ್ತೆ, ಕಷ್ಟ ಬಂದಾಗ ಕೂಗ್ತಾನೆ, ಅಷ್ಟೇ ಅದು ಒಂದು ಮೇಜರ್ ಇರಬೇಕಂದ್ರೆ. ಇನ್ನೊಂದು ಹೌಸು ತುಲಾರಾಶಿಯವರಿಗೆ ಫಿಫ್ತ್ ಹೌಸು ಮೂಲ ತ್ರಿಕೋಣ ಹೌಸ್ ಆಗಿರೋದ್ರಿಂದ ಆ್ಯಂಡ್ ಫಿಫ್ತ್ ಹೌಸ್ ಕೋನ ಆಗಿರೋದ್ರಿಂದ ಶನಿ ಗ್ರಹ ಯೋಗ ಕಾರಕ ಲಿಸ್ಟಿಗೆ ಸೇರುತ್ತೆ. ಶುಕ್ರ ಶನಿ ಒಟ್ಟಿಗೆ ಸೇರಿಬಿಟ್ಟು ಅಂದರೆ ಹೈಲಿ ಬೆನಿಫಿಷಿಯಲಿ, ಇಂಥ ಹೆಂಗೆ ಲಕ್ಸುರಿಯಸ್ ಪರ್ಸನ್ ಆಗ್ತಾನೆ ಅಂದರೆ ಒಂದು ಬಿಗ್ ಪೊಲಿಟಿಷಿಯನ್ ಆಗ್ಬೋದು, ಯಾಕೆಂದರೆ ಶನಿ ಲಾನ ರೂಲ್ ಮಾಡುತ್ತೆ ಆ್ಯಂಡ್ ಶುಕ್ರ ಗ್ರಹ ಅದಕ್ಕೆ ಕ್ರಿಯೇಟಿವಿಟಿ ಕೊಡುತ್ತೆ. ಶನಿ ಕೂಡ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ ಆ್ಯಂಡ್ ಶುಕ್ರ ಗ್ರಹ ಮೂಲ ತ್ರಿಕೋಣ, ಶನಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಏನು ತೊಂದರೆ ಇಲ್ಲ ಅವ್ರ ಮಧ್ಯದಲ್ಲಿ. ಸೊ ಹೈಲಿ ಬೆನಿಫಿಷಿಯಲ್ ಆಗುತ್ತೆ ಇವೆರಡು ಗ್ರಹ ಒಟ್ಟಿಗೆ ಬಂತಂದರೆ. ಮಂಗಳ ಗ್ರಹ ಇಲ್ಲದೆ ಶುಕ್ರ ಗ್ರಹ ಬೆನಿಫಿಷಿಯಲ್, ಬುಧ ಗ್ರಹ ಬಂದು ನೈನ್ತ್ ಹೌಸ್ ಲಾರ್ಡ್ ಆಗಿರೋದ್ರಿಂದ ಅದು ಕೂಡ ಶುಭ ಮಾಡುತ್ತೆ. ಶುಕ್ರ ಬುಧ ಶನಿ ಮೂನು ಕೂಡ ಗುಡ್ ಸ್ಥಾನದಲ್ಲೇ ಇದೆ. ಒಂದು ಯೂಶಲಿ ಮೆಲಿಫಿಕ್ ಇತ್ತು ಅಂದರೆ ಸ್ವಲ್ಪ ಗುಡ್ ಇರುತ್ತೆ, ಬೆನಿಫಿಕ್ ಇತ್ತು ಅಂದರೆ ಸ್ವಲ್ಪ ವೀಕ್ ಇರುತ್ತೆ. ಸೂರ್ಯ ಗ್ರಹ ಕೂಡ ಲೆವೆಂತ್ ಹೌಸಲ್ಲಿ ಇದ್ದಾನೆ ಆ್ಯಂಡ್ ಅದರ ಗ್ರಹ ಅಸೋಸಿಯೇಷನ್ ಮೇಲೆ ರೂಲ್ ಆಗುತ್ತೆ. ಶನಿ ಗ್ರಹ ಅಂದರೆ
ಸೂರ್ಯಗ್ರಹ ಮತ್ತು ಚಂದ್ರಗ್ರಹ. ಸೊ ಶುಕ್ರ ಬುಧ ಆ್ಯಂಡ್ ಶನಿ ಆ್ಯಂಡ್ ಮೂನ್ ಸೂರ್ಯ ಸಂವಾಟ್ ಬೆನಿಫಿಷಿಯಲ್. ಸೂರ್ಯ ಅಂತ ಬೆನಿಫಿಷಿಯಲ್ ಇರಲ್ಲ, ಯಾಕೆಂದರೆ ಲಗ್ನಾಧಿಪತಿಗೆ ಸೂರ್ಯ ಎನಿಮಿ ಆಗಿರೋದ್ರಿಂದ. ಸೊ ಸೂರ್ಯ ಇಲ್ಲ, ಬುಧ ಶುಕ್ರ ಆ್ಯಂಡ್ ಶನಿ ಆ್ಯಂಡ್ ಮೂನ್ ಆರ್ ಬೆನಿಫಿಷಿಯಲ್ ಪ್ಲಾನೆಟ್ ಫಾರ್ ತುಲಾ ಲಗ್ನ. ಅದೇ ರೀತಿ ನೆಕ್ಸ್ಟ್ ವೃಶ್ಚಿಕ ಹೋಗೋಣ. ವೃಶ್ಚಿಕದಲ್ಲಿ ಫಸ್ಟ್ ಹೌಸ್ ಮಂಗಳ, ಮಂಗಳ ಗ್ರಹ ಸಿಕ್ಸ್ತ್ ಹೌಸ್ ಮಂಗಳ ಮೂಲ ತ್ರಿಕೋಣ ಆಗಿದ್ರು ಕೂಡ ಅದು ಮಂಗಳ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ, ಯಾಕೆಂದರೆ ಲಗ್ನಾಧಿಪತಿ ಯಾವಾಗಲೂ ಶುಭ ಮಾಡುತ್ತೆ. ಸೆಕೆಂಡ್ ಹೌಸ್ ಆ್ಯಂಡ್ ಫಿಫ್ತ್ ಹೌಸ್ ಗುರು, ಗುರು ಫಿಫ್ತ್ ಹೌಸ್ ಆಗಿರೋದ್ರಿಂದ ಇಟ್ ಇಸ್ ಶುಭ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಹೌಸ್ ಮೂಲ ತ್ರಿಕೋಣ ಸ್ವಲ್ಪ ಎಫೆಕ್ಟ್ ಇರುತ್ತೆ, ಮರಕ ಎಫೆಕ್ಟು ಸಮಟೈಮ್ಸ್, ಬಟ್ ನಾಟ್ ಪ್ರಾಬ್ಲಮ್ ಅಂತ ಇಲ್ಲ. ಗುರು ಯಾವಾಗಲೂ ಪ್ರಾಬ್ಲಮ್ ಮಾಡಲ್ಲ, ಯಾಕೆಂದರೆ ಲಗ್ನಾಧಿಪತಿ ಗುರು ಫ್ರೆಂಡ್ ಆಗಿರೋದ್ರಿಂದ. ಅವೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕು, ಲಗ್ನಾಧಿಪತಿಗೂ ಮತ್ತು ಸೆಕೆಂಡ್ ಹೌಸ್ ಮಾರಕ ಸ್ಥಾನಕ್ಕೂ ಫ್ರೆಂಡ್ ಆಗಿದ್ದರಿಂದ ಅವನು ಗುರು ಇಂಡಿಪೆಂಡೆಂಟಾಗಿ ಅಂದರೆ ಪರ್ಸನ್ಗೆ ಮಾರಕ ಮಾಡಲ್ಲ, ಅಂದರೆ ತೊಂದರೆ ಕೊಡಲ್ಲ. ಬಟ್ ಅವನು ಯಾವುದಾದ್ರೂ ಕ್ರೂರ ಗ್ರಹ ಜೊತೆ ಇತ್ತು ಅಂತ ಅಂದರೆ ತೊಂದರೆ ಕೊಡುತ್ತೆ. ನಾನು ಇಲ್ಲಿ ನಿಮಗೆ ರಾಹುಕೇತು ತೋರಿಸಿಲ್ಲ, ರಾಹುಕೇತು ಮನೆ ಇಲ್ಲ, ಯಾಕೆಂದರೆ ಅವ್ರಿಗೊಂದು ಸ್ವಂತ ಮನೆ ಇಲ್ಲ, ಯಾಕೆಂದರೆ ಅವ್ರದ್ದು ಸ್ವಂತ ಗ್ರಹ ಅಲ್ಲ, ಅವ್ರದ್ದು ಅವ್ರದ್ದು ಶ್ಯಾಡೋ ಪ್ಲಾನೆಟು. ಸೊ ಅವ್ರು ಹೇಗೆ ಮಾಡುತ್ತೆ ಅಂದರೆ ಆ ಗ್ರಹ ಯಾವ ಮನೆಯಲ್ಲಿರುತ್ತಲ್ಲ ಅದ್ರ ಅಧಿಪತಿಯ ಶ್ಯಾಡೋ ಅವ್ರ ಮೇಲೆ ರೂಲ್ ಮಾಡುತ್ತೆ. ಅದ್ರ ಅಧಿಪತಿ ಚೆನ್ನಾಗಿತ್ತು ಅಂದರೆ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಹೌಸ್ ಇದೆ ಗುರು ಹೇಳಿದೆ ನಾನು ಮೂಲ ತ್ರಿಕೋಣ, ಗುರು ಇಸ್ ಸಮ್ವಾಟ್ ನ್ಯೂಟ್ರಲ್ ಆ್ಯಂಡ್ ಫಿಫ್ತ್ ಹೌಸ್ ಕೋನ ಸ್ಥಾನದಲ್ಲಿದೆ ಸಮ್ವಾಟ್ ಬೆನಿಫಿಷಿಯಲ್ ಅಂತ. ಈ ಥರ ಸ್ಥಾನದಲ್ಲಿ ಗುರು ಜೊತೆ ಏನಾದರೂ ಫಿಫ್ತ್ ಹೌಸಲ್ಲಿ ರಾಹು ಬಂತು ಅಂದರೆ ಈ ಹೌಸ್ಗೆ ಸ್ಟ್ರಾಂಗ್ ಆಗುತ್ತೆ, ಯಾಕೆಂದರೆ ಎರಡು ಪ್ಲಾನೆಟ್ ಇರುತ್ತೆ, ಈ ಹೌಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಗುರು ಅವರಿಗೆ ಒಂದು ಒಂದು ಬೆನಿಫಿಷಿಯಲ್ ಆಗಿ ಯೂಸ್ ಆಗುತ್ತೆ ಲಗ್ನಾಧಿಪತಿ ಮಂಗಳ. ಸೊ ವೃಶ್ಚಿಕ ಅವರಿಗೆ ಗುರು ಕೂಡ ಒಂದು ಫೇವರಬಲ್ ಮಾಡ್ತಾನೆ ಮರಕ ಸ್ಥಾನದಲ್ಲಿದ್ದರು. ಶನಿಗ್ರಹ ಫೋರ್ತ್ ಹೌಸ್ ಮೂಲ ತ್ರಿಕೋಣ, ಕೇಂದ್ರದಲ್ಲಿ ನ್ಯೂಟ್ರಲು, ಥರ್ಡ್ ಹೌಸ್ ಬ್ಯಾಡ್ ಹೌಸು. ಸೊ ಶನಿಗ್ರಹ ಕೂಡ ನ್ಯೂಟ್ರಲ್ ಆಗೇ ಇರುತ್ತೆ. ಆ್ಯಂಡ್ ಶುಕ್ರಗ್ರಹ ಹೇಳಿದ್ದೆ, ಸೆವೆಂತ್ ಹೌಸು ಟ್ವೆಲ್ತ್ ಹೌಸ್ ಈಸ್ ಆಲ್ಸೋ ನಾಟ್ ಎ ಗುಡ್ ಹೌಸು. ಆ್ಯಂಡ್ ಬುಧ ಗ್ರಹ ಏಯ್ತ್ ಹೌಸು ಆ್ಯಂಡ್ ಲೆವೆಂತ್ ಹೌಸ್ ಈಸ್ ಆಲ್ಸೋ ನಾಟ್ ಫೇವರಬಲು. ನೈನ್ತ್ ಮೂನು ಅಲ್ಲಿ ನೈನ್ತ್ ಹೌಸ್ ಲಾರ್ಡ್ ಇದೆ, ಮೂನು ಈಸ್ ಹೈಲಿ ಬೆನಿಫಿಷಿಯಲ್. ಸೊ ಫಸ್ಟ್ ಹೌಸ್ ವೃಶ್ಚಿಕ ರಾಶಿ ಮಂಗಳ ಗ್ರಹ, ಚಂದ್ರ ಗ್ರಹ ಆ್ಯಂಡ್ ಗುರು ಗ್ರಹ ಯೋಗಕಾರಕ ಗ್ರಹ. ಆ್ಯಂಡ್ ಟೆಂತ್ ಹೌಸ್ ಸೂರ್ಯ ಆಲ್ಸೋ ಯೋಗಕಾರಕ, ಯಾಕೆಂದರೆ ಟೆಂತ್ ಹೌಸು ಮೆಲಿಫಿಕ್ ಇತ್ತು ಅಂದರೆ ಅದು ತುಂಬ ಶುಭಾನೇ ಮಾಡುತ್ತೆ ಅಂತ ಹೇಳಿದ್ದೆ. ಟೆಂತ್ ಹೌಸ್ ಸೂರ್ಯ ಆಗಿದೆ, ಅದು ಶುಭ ಮಾಡುತ್ತೆ. ಸೂರ್ಯ, ಮಂಗಳ, ಗುರು ಆ್ಯಂಡ್ ಮೂನ್ ಆ್ಯಂಡ್ ಇಷ್ಟು ಗ್ರಹಗಳು ಒಂದು ಒಳ್ಳೆ ಬೆನಿಫಿಷಿಯಲ್ ಫಾರ್ ವೃಶ್ಚಿಕ ಲಗ್ನ. ಅದೇ ರೀತಿ ನೀವು ಧನಸು ಲಗ್ನವೂ ಕೊಡ್ಬೋದು. ಧನಸು ಲಗ್ನ ಗುರು ಯೋಗಕಾರಕ ಲಿಸ್ಟಲ್ ಸೇರುತ್ತೆ. ಶನಿ ಸೆಕೆಂಡ್ ಹೌಸ್ ಈಸ್ ನಾಟ್ ಎ ಯೋಗಕಾರಕ, ಫೋರ್ತ್ ಹೌಸ್ ಗುರು ಯೋಗಕಾರಕದಲ್ಲೇ ಇರುತ್ತೆ, ಯಾಕೆಂದರೆ ಲಗ್ನಾಧಿಪತಿ ಯಾವಾಗಲೂ ಶುಭನೆ ಮಾಡುತ್ತೆ. ಆ್ಯಂಡ್ ಫಿಫ್ತ್ ಹೌಸು ಮಂಗಳ ಮೂಲ ತ್ರಿಕೋಣ, ಗುರು ಮಂಗಳ ಫ್ರೆಂಡ್ಸ್ ಆ್ಯಂಡ್ ಮಂಗಳ ಈಸ್ ಆಲ್ಸೋ ಯೋಗಕಾರಕ ಪ್ಲಾನೆಟು. ಧನಸು ರಾಶಿಗೆ ಗುರು ಮಂಗಳ ಎರಡು ಒಂದೇ ಸಲ ಏನಾದರೂ ಅದು ನೈನ್ತ್ ಹೌಸಿಗೆ ಇಲ್ಲ ಟೆಂತ್ ಹೌಸಿಗೆ ಬಂತು ಅಂದರೆ ಹೈಲಿ ಬೆನಿಫಿಷಿಯಲ್ ಇರುತ್ತೆ. ಸೊ ಇನ್ನೊಂದು ಮಂಗಳ ಗ್ರಹ ಟ್ವೆಲ್ತ್ ಹೌಸ್ ಆಗಿದ್ರು ಅದು ತೊಂದರೆ ಇಲ್ಲ, ಯಾಕೆಂದರೆ ಫಿಫ್ತ್ ಹೌಸ್ ಇಸ್ ದ ಕೋನ ಹೌಸು, ಕೋನ ಅಧಿಪತಿ ಯಾವಾಗಲೂ ಸ್ಟ್ರಾಂಗ್ ಧರ್ಮಾಧಿಪತಿ. ಶುಕ್ರ ಸಿಕ್ಸ್ತ್ ಹೌಸ್ ಆ್ಯಂಡ್ ಲೆವೆಂತ್ ಹೌಸ್ ಈಸ್ ನಾಟ್ ಎ ಫೇವರಬಲ್, ನಾಟ್ ಯೋಗಕಾರಕ ಲಿಸ್ಟ್ ಬರುತ್ತೆ. ಆ್ಯಂಡ್ ಬುಧ ಕೂಡ ಸೆವೆಂತ್ ಹೌಸ್ ನಾಟ್ ಯೋಗಕಾರಕ ಲಿಸ್ಟ್. ಮೂನು ನ್ಯೂಟ್ರಲ್, ಏಯ್ತ್ ಹೌಸ್ ಆ್ಯಂಡ್ ನೈನ್ತ್ ಹೌಸ್ ಸೂರ್ಯ ಈಸ್ ಕಂಪ್ಲೀಟ್ಲಿ ಯೋಗಕಾರಕ ಲಿಸ್ಟ್. ಗುರು ಮಂಗಳ ಸೂರ್ಯ ಒಂದೇ ಹತ್ತನೇ ಮನೇಲಿ ಬಂತು ಅಂದರೆ ಈ ಥರ ಚಾರ್ಟ್ ಇರೋ ಪರ್ಸನ್ನು ಪಕ್ಕ ಹೇಳ್ತೀನಿ ಅವನಿಗೆ ಹೈಲಿ ಅಥಾರಿಟಿ ಇರುತ್ತೆ. ಅವನು ಒಂದು ದೊಡ್ಡ ಗೌರ್ಮೆಂಟ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಲೀಡರ್ ಆಗಿರ್ತಾನೆ, ಇಲ್ಲ ರೆಡ್ ಡೈರೆಕ್ಟರ್ ಈ ಥರ ಒಂದು ಸೈಂಟಿಸ್ಟಲ್ಲಿ ದೊಡ್ಡ ಪೊಸಿಷನ್ ಇರುವಂಥ ಪ್ರಿನ್ಸಿಪಲ್ ಸೈಂಟಿಸ್ಟ್ ಈ ಥರ ಆಗಿರ್ತಾನೆ. ಗುರು ಹೈಲಿ ನಾಲೆಜಬಲ್, ಮಂಗಳ ಹೈಲಿ ಎನರ್ಜಿ, ಸನ್ ಹೈಲಿ ಕ್ರಿಯೇಟಿವಿಟಿ ಅಂದರೆ ಹೈಲಿ ಪವರ್ಫುಲ್ ಫಾರ್ ಧನಸು ರಾಶಿ. ಸೊ ಯೋಗಕಾರಕ್ಕೆ ಇಷ್ಟು ಗುರು ಮಂಗಳ ಸೂರ್ಯ ಒಂದು ಗುಡ್ ಫಾರ್ ಧನಸು ರಾಶಿ. ನಾವು ಅದೇ ರೀತಿ ಮಕರ ರಾಶಿ ಮಕರ ಲಗ್ನ ನೋಡೋಣ. ಇದು ಫಸ್ಟ್ ಹೌಸು ಶನಿಗ್ರಹ ಯಾವಾಗಲೂ ಶುಭನೆ ಮಾಡುತ್ತೆ. ಸೆಕೆಂಡ್ ಹೌಸ್ ಅದು ಮಕರ ಮಾರಕ ಸ್ಥಾನದಲ್ಲಿ ಅದು ಮೂಲ ತ್ರಿಕೋಣ ಇದ್ದರು, ಲಗ್ನಾಧಿಪತಿ ಯಾವತ್ತೂ ಅಶುಭ ಮಾಡಲ್ಲ, ಶುಭನೆ ಮಾಡುತ್ತೆ. ಗುರು ಕೂಡ ಥರ್ಡ್ ಹೌಸ್ ಆ್ಯಂಡ್ ಟ್ವೆಲ್ತ್ ಹೌಸ್ ಈಸ್ ನಾಟ್ ಫೇವರಬಲ್, ಶನಿ ಒಂದೇ ಇನ್ನ ಯೋಗಕಾರಕಲ್ಲಿಷ್ಟು. ಫೋರ್ತ್ ಹೌಸ್ ಮಂಗಳ ಗ್ರಹ ನ್ಯೂಟ್ರಲ್, ಅನದರ್ ಮಂಗಳ ಗ್ರಹಾಧಿಪತಿ ಲೆವೆಂತ್ ಹೌಸು. ಸೊ ಮಂಗಳ ಗ್ರಹ ನ್ಯೂಟ್ರಲ್ ಆಗಿರುತ್ತೆ, ಬಟ್ ಲಗ್ನಾಧಿಪತಿಗೆ ಮಂಗಳ ಗ್ರಹ ಫೇವರಬಲ್ ಆ್ಯಂಡ್ ಲಗ್ನದಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನ್ಯೂಟ್ರಲ್ ಆಗಿದ್ದು ಶುಭನೆ ಮಾಡುತ್ತೆ. ಆ್ಯಂಡ್ ಅದು ಲೆವೆಂತ್ ಹೌಸು ಲಾಭ ಸ್ಥಾನ ಆ್ಯಂಡ್ ಫೋರ್ತ್ ಹೌಸ್ ಕೇಂದ್ರ ಸ್ಥಾನದಲ್ಲಿ ಹೈಲಿ ಸಸ್ಟೈನ್ ಮಾಡ್ತಾನೆ. ಫಿಫ್ತ್ ಲಾರ್ಡು ಮತ್ತು ಟೆಂತ್ ಲಾರ್ಡು ಶುಕ್ರ ಇರೋದ್ರಿಂದ ಫಿಫ್ತ್ ಲಾರ್ಡ್ ಇಸ್ ಎ ಕೋನ ಸ್ಥಾನ ಆ್ಯಂಡ್ ಟೆಂತ್ ಲಾರ್ಡ್ ಇಸ್ ಎ ಆ್ಯಂಗಲ್. ಸೊ ಶುಭ ಮಾಡುತ್ತೆ. ಶನಿ ಶುಕ್ರ ಯೋಗಕಾರಕಲ್ಲಿಷ್ಟು, ಬುಧ ಗ್ರಹ ಆಲ್ಸೋ ಯೋಗಕಾರಕಲ್ಲಿಷ್ಟು, ಯಾಕೆಂದರೆ ಬುಧ ಗ್ರಹ ಒಂದು ಸಿಕ್ಸ್ತ್ ಹೌಸ್ ಹೋದರೂ ಅದು ಮೂಲ ತ್ರಿಕೋಣ ಹೌಸ್ ಬಂದು ಕನ್ಯಾ ರಾಶಿಯಾಗಿರುತ್ತೆ. ನೈನ್ತ್ ಹೌಸು ಹೈಲಿ ಧರ್ಮಸ್ಥಾನ ಅಂದರೆ ನೈನ್ತ್ ಹೌಸ್ ಇಸ್ ದ ಬೆಸ್ಟ್ ಹೌಸು. ಸೊ ಶನಿ ಶುಕ್ರ ಆ್ಯಂಡ್ ಬುಧ ಗ್ರಹ ಯೋಗಕಾರಕ ಫಾರ್ ಮಕರ ಲಗ್ನ. ಈ ಅಧಿಪತಿ ಇದ್ದಾಗ ಈ ದಶಾಗಳಲ್ಲಿ ಈ ಗ್ರಹ ತುಂಬ ಫೇವರ್ ಮಾಡುತ್ತೆ. ಸೊ ಅದರ್ ಪ್ಲಾನೆಟ್ಸ್ ಆರ್
ಶುಭಗ್ರಹ ಕೇರ್ಫುಲ್ ಆಗಿರಬೇಕು. ಸೊ ಲಾಸ್ಟ್ ಕುಂಭ ಆದಮೇಲೆ ನಮ್ಮ ಮಿನಿ ಮೀನಲ್ ಲಗ್ನ ಇದೆ, ಮುಗಿಸ್ಬಿಡೋಣ. ಶನಿ ಮೂಲ ತ್ರಿಕೋಣ ಅಧಿಪತಿ, ಶುಭಗ್ರಹನೇ. ನೆಕ್ಸ್ಟು ಸೆಕೆಂಡು ಮತ್ತು ಲೆವೆಂತ್ ಹೌಸ್ ಗುರು ಈಸ್ ನಾಟ್ ಯೋಗ ಕಾರಕ. ಮಂಗಳ ಕೂಡ ಥರ್ಡ್ ಹೌಸು ಆ್ಯಂಡ್ ಟೆಂತ್ ಹೌಸು, ಟೆಂತ್ ಹೌಸಲ್ಲಿ ಕೇಂದ್ರದಲ್ಲಿದೆ ಆ್ಯಂಡ್ ಥರ್ಡ್ ಹೌಸ್ ಬಂದು ನ್ಯೂಟ್ರಲ್ ಆಗಿರುತ್ತೆ. ಮಂಗಳ ಕಾರಕ ಏನು ಇಂಜುರಿ ಮಾಡಲ್ಲ, ಬಟ್ ಇಟ್ ಈಸ್ ಎ ನ್ಯೂಟ್ರಲ್ ಆ್ಯಂಡ್ ಸಸ್ಟೈನಿಂಗ್ ಫೋರ್ಸ್. ಮಂಗಳ ಗ್ರಹ ಯೋಗ ಕಾರಕನೂ ಇಲ್ಲ, ಅಶುಭನೂ ಇಲ್ಲ, ಇಟ್ಸ್ ಎ ನ್ಯೂಟ್ರಲ್ ಪ್ಲಾನೆಟ್. ಶುಕ್ರ ಗ್ರಹ ಫೋರ್ತ್ ಹೌಸ್ ಆ್ಯಂಡ್ ನೈನ್ತ್ ಹೌಸ್. ಶುಕ್ರ ಗ್ರಹ ಯೋಗ ಕಾರಕ ಪ್ಲಾನೆಟ್, ಯಾಕೆಂದರೆ ನೈನ್ತ್ ಹೌಸ್ ಮೂಲ ತ್ರಿಕೋಣ ಹೌಸ್ ಇದ್ರೆ ನೈನ್ತ್ ಹೌಸ್ ಆಗಿರೋದ್ರಿಂದ ಹೈಲಿ ಧರ್ಮಸ್ಥಾನ. ಶನಿ ಶುಕ್ರ ಆರ ಯೋಗ ಕಾರಕ ಫಾರ್ ಕುಂಭಸ್ಥಾನ. ಹಾಗೆ ಬುಧ ಗ್ರಹ ಕೂಡ ಯೋಗ ಕಾರಕ, ಅಂದರೆ ನೀವು ನೋಡ್ಬೋದು ಮಕರಗೂ ಕೂಡ ಕುಂಭಗೂ ಕೂಡ ಶುಕ್ರ ಮತ್ತು ಬುಧ ಯೋಗ ಕಾರಕ ಗ್ರಹ. ಮೂನ್ ಆ್ಯಂಡ್ ಸೂರ್ಯ ಯಾವ ಗ್ರಹ ಜೊತೆ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ನ್ಯೂಟ್ರಲ್ ಆಗಿರ್ತಾರೆ ಸದ್ಯಕ್ಕೆ. ಸಿಕ್ಸ್ತ್ ಹೌಸ್ ಮೂನ್ ಅಲೋನ್ ಆಗಿರೋದ್ರಿಂದ ಅದು ಇದು ಸ್ವಲ್ಪ ರೋಗ ಸ್ಥಾನದಲ್ಲಿ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಬರೋದು ಚಾನ್ಸಸ್ ಇರುತ್ತೆ. ಸೆವೆಂತ್ ಸೂರ್ಯ ಇರೋದ್ರಿಂದ ಮಾರಕ ಸ್ಥಾನದಲ್ಲಿ, ಇಟ್ ಈಸ್ ಆಲ್ಸೋ ಎನಿಮಿ ವಿತ್ ಶನಿ ಗ್ರಹ, ಸೊ ಇಟ್ ಈಸ್ ಆಲ್ಸೋ ನಾಟ್ ಬೆನಿಫಿಷಿಯಲ್. ಸೊ ನಾವು ಈ ಲಗ್ನದವ್ರಿಗೆ ಹೇಳ್ಬೋದು ಅಂದರೆ ಮೂನು ಸೂರ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರಲ್ಲ, ಮೆಲಿಫಿಕ್ ಸೈಡಲ್ಲಿ ಇರ್ತಾರೆ ಅಂತ. ಸೊ ಏಯ್ತ್ ಹೌಸ್ ಬುಧ, ಏಯ್ತ್ ಹೌಸ್ ಇದ್ರ ಮೂಲ ತ್ರಿಕೋಣ, ಫಿಫ್ತ್ ಹೌಸ್ ಇದರಲ್ಲಿದ್ದರು, ಫಿಫ್ತ್ ಹೌಸ್ ಧರ್ಮಸ್ಥಾನದಲ್ಲಿದ್ದರು, ನ್ಯೂಟ್ರಲ್ ಆಗಿರುತ್ತೆ, ಹೈಲಿ ಬೆನಿಫಿಷಿಯಲ್ ಇರಲ್ಲ, ಬಟ್ ಬೆನಿಫಿಷಿಯಲ್ ಸೈಡೇ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಎರಡು ಬೆನಿಫಿಷಿಯಲ್ ಪ್ಲಾನೆಟ್, ಒಂದು ಅಶುಭ ಗ್ರಹಕ್ಕೆ ಅದು ಸಪೋರ್ಟೇ ಮಾಡುತ್ತೆ. ಸೊ ಲಾಸ್ಟ್ ಮೀನ ಲಗ್ನ, ಗುರು ಲಗ್ನಾಧಿಪತಿ ಆ್ಯಂಡ್ ಫಿಫ್ತ್ ಹೌಸು ಆ್ಯಂಡ್ ನೈನ್ತ್ ಹೌಸ್ ಮಂಗಳ. ಗುರು ಚಂದ್ರ ಮಂಗಳ ಆರ್ ಶುಭ ಗ್ರಹ. ಏಯ್ತ್ ಹೌಸ್ ಶುಕ್ರ ಆ್ಯಂಡ್ ಥರ್ಡ್ ಹೌಸ್ ಶುಕ್ರ ಅಶುಭ ಗ್ರಹ. ಸೆಕೆಂಡ್ ಹೌಸ್ ಮಂಗಳ, ಬಟ್ ನೈನ್ತ್ ಹೌಸ್ ಮಂಗಳ ಇರೋದ್ರಿಂದ ಮಂಗಳ ಶುಭ ಅಂತ ಹೇಳಿದೆ. ಶನಿ ಕೂಡ ಅಶುಭ ಗ್ರಹ, ಒಂದು ಲೆವೆಂತ್ ಹೌಸು ಒಂದು ಟ್ವೆಂತ್ ಹೌಸು. ಸೊ ಮೀನ ಲಗ್ನ ಅವ್ರಿಗೆ ಶುಭ ಮಾಡೋ ಗ್ರಹ ಬಂದು ಗುರು ಮಂಗಳ ಚಂದ್ರ ಆರ್ ಬೆನಿಫಿಷಿಯಲ್ ಪ್ಲಾನೆಟ್. ಆ್ಯಂಡ್ ಮಂಗಳ ಸೆಕೆಂಡ್ ಹೌಸ್ ಮಾರಕ ಸ್ಥಾನ ಹೊಂದಿದ್ರು ಕೂಡ ಅದು ಮೂಲ ತಿಳ್ಕೊಂಡು ಅದೇ ಆಗಿದ್ರು, ಬಟ್ ಹೈಯೆಸ್ಟ್ ಧರ್ಮಸ್ಥಾನ ನೈನ್ತ್ ಹೌಸು ಆಗಿರೋದ್ರಿಂದ ಮಂಗಳಗೆ ತೊಂದರೆ ಕೊಡೋದಿಲ್ಲ, ಅಂದರೆ ಅದು ಕಿಲ್ಲರ್ ಪ್ಲಾನೆಟ್ ಆಗಲ್ಲ, ಮಾರಕ ಆಗಲ್ಲ. ಬಟ್ ಈ ಮಂಗಳ ಗ್ರಹ ಮತ್ತು ಶನಿ ಗ್ರಹ ಏನಾದರೂ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಮಾರಕ ಚಾನ್ಸಸ್ ಇರುತ್ತೆ ಮೀನ ಲಗ್ನವ್ರಿಗೆ. ಬುಧ ಗ್ರಹ ಅಶುಭನೆ ಮಾಡುತ್ತೆ, ಫೋರ್ತ್ ಹೌಸ್ ಮತ್ತು ಸೆವೆಂತ್ ಹೌಸ್ ಲಾರ್ಡು. ಇವನ್ ಬುಧ ಗ್ರಹ ಏನಾದರೂ ಒಂದು ಮೆಲಿಫಿಕ್ ಗ್ರಹ ಜೊತೆ ಸೇರಿದ್ರೆ ಶುಭ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಶುಕ್ರ ಗ್ರಹ ಇಂಡಿಪೆಂಡೆಂಟ್ಲಿ ನಾಟ್ ಅ ಕಿಲ್ಲರ್ ಪ್ಲಾನೆಟ್ ಇಟ್ ಈಸ್, ಬಟ್ ಇಟ್ ಈಸ್ ನಾಟ್ ಅ ಗುಡ್ ಸ್ಟೇಪ್ ಪೊಸಿಷನ್. ಯಾಕೆಂದರೆ ಏಯ್ತ್ ಹೌಸ್ ಶುಕ್ರದಲ್ಲಿ ಮೂಲ ತ್ರಿಕೋಣ ಇರೋದಂದರೆ ಅದು ಡೆತ್ನ ಇನ್ಫ್ಲಿಕ್ಟ್ ಮಾಡಲ್ಲ, ಯಾಕೆಂದರೆ ಜೀವ ಕರಕ, ಬಟ್ ಸಮ್ ಕಾಸಸ್ ಇರುತ್ತೆ, ಸಮ್ ಎಫೆಕ್ಟ್ ಇರುತ್ತೆ ಅದಿರೋ ಸ್ಥಾನದ ಇರೋ ಹೌಸಲ್ಲೇ. ಸೊ ಇದು ಬಂದು ನಮ್ಮ ಲಗ್ನ ಸೀರೀಸು ಮುಗ್ದಿದೆ ಅಂತ ಹೇಳ್ಬೋದು. ಇಷ್ಟು ಲಗ್ನ ಆಗಿ ಯಾವ ಗ್ರಹ ಶುಭ ಗ್ರಹ, ಯಾವ ಗ್ರಹ ಅಶುಭ ಮಾಡ್ಕೋಬೋದು ಅಂತ ಈಸಿಯಾಗಿ ಕೂಡ ಹೇಳಿದ್ದೀನಿ, ಒಂದು ಸಿಂಪಲ್ ಕೇಂದ್ರ ಕೋನ ಒಂದು ಮೀನಿಂಗಿಂದ. ಇದರಿಂದ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ನಿಮಗೆ ಯಾವ ಗ್ರಹ ಶುಭ ಇದೆ, ಯಾವ ಗ್ರಹ ಅಶುಭ ಇದೆ ಅಂತ. ನಿಮ್ಗೆ ಯಾವ ಗ್ರಹ ಶುಭ ಮಾಡ್ತಿರ್ತಲ್ಲ ನಿಮ್ಮ ಕ್ಯಾರೆಕ್ಟ್ರ್ ಆ ಗ್ರಹದ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೀನ ಲಗ್ನ ಅವ್ರಿಗೆ ನಾನು ಹೇಳಿದೆ ಗುರು ಮಂಗಳ ಶುಭ ಮಾಡುತ್ತೆ, ಚಂದ್ರ ಕೂಡ. ಈ ಮೂರು ಕ್ಯಾರೆಕ್ಟರ್ ಅವ್ರಿಗೆ ಜಾಸ್ತಿ ಇರುತ್ತೆ, ಅಂದರೆ ಮೂನು ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಗುರು ಅವ್ರಿಗೆ ನಾಲೆಜ್ ಅಂದರೆ ಇಷ್ಟ ಇರುತ್ತೆ, ನಾಲೆಜ್ ಕಲಿತಿರ್ತಾರೆ, ನಾಲೆಜ್ ಹೆಲ್ತ್ ಇರ್ತಾರೆ. ಹಾಗೆ ಮಂಗಳ ಎನರ್ಜಿ ಇರುತ್ತೆ, ಎಲ್ಲದಕ್ಕೂ ಎನರ್ಜಿ ಇರುತ್ತೆ, ಈ ಮೂರು ಶುಭ ಕಾರಕ. ಸೊ ಅದೇ ರೀತಿ ಪ್ರತಿಯೊಂದು ಲಗ್ನವು ಯಾವ್ಯಾವ ಯೋಗ ಕಾರಕ ಗ್ರಹ ಇರುತ್ತಲ್ಲ ಅವರ ಕ್ಯಾರೆಕ್ಟ್ರ್ ಆ ಗ್ರಹಗಳ ಥರನೇ ಇರುತ್ತೆ. ಯಾಕೆಂದರೆ ಅವರು ಧರ್ಮ ಕಾಪಾಡಬೇಕಾಗಿರುತ್ತೆ, ಅವರು ಆ ಕ್ಯಾರೆಕ್ಟ್ರ್ ಮಾಡಿದ್ರೇ ಅವ್ರಿಗೆ ಆ ಧರ್ಮ ಅನ್ನೋದು ಅವ್ರಿಗೆ ಸಪೋರ್ಟ್ ಮಾಡೋದು, ಆ 159 ವೆಲ್ತ್ ಚೆನ್ನಾಗಿ ಸಿಗೋದು. ಸೊ ಈ ಥರ ನಿಮಗೆ ನಿಮ್ಮ ಧರ್ಮ ಯಾವುದು ಅಂತ ನೋಡಿದ್ರೆ ಆ ಗ್ರಹ ಕ್ಯಾರೆಕ್ಟರ್ ನೀವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಆ ಗ್ರಹ ವೀಕ್ ಆಗಿತ್ತು ಅಂದರೆ ನಿಮಗೆ ಆ ಗ್ರಹ ಶುಭ ಮಾಡುತ್ತೆ. ಸೊ ಇದು ಹೇಳ್ತಾ ಈ ವಿಡಿಯೋ ಮೇ ಬಿ ಲೆಂತಿ ಆಗಿರ್ಬೋದು, ಇಟ್ ಈಸ್ ಮೈ ಲಾಸ್ಟ್ ವಿಡಿಯೋ ಆಫ್ ಲಗ್ನ ಸೀರೀಸ್. ಎಲ್ಲರಿಗೂ ಲಗ್ನ ಸೀರೀಸ್ ಅರ್ಥ ಮಾಡ್ಕೊಳ್ಳಿ, ಲಗ್ನ ಸೀರೀಸ್ ಆದಮೇಲೆ ಅಡ್ವಾನ್ಸ್ಡ್ ನೋಡಿ, ಅಡ್ವಾನ್ಸ್ಡ್ ನಿಮ್ಮ ಲೈಫ್ನ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ತುಂಬ ಸಕ್ಸಸ್ಫುಲ್ ಸಿಗುತ್ತೆ ನಿಮ್ಮ ಲೈಫ್ಗೆ. ನೀವೇ ಯಾರು ಅಂತ ಅರ್ಥ ಮಾಡ್ಕೊಂಡ್ರೆ ಇಷ್ಟು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು, ವಿ ಸಿ ಯು ನೆಕ್ಸ್ಟ್ ವಿಡಿಯೋ.